गुड मॉर्निंग स्टूडेंट्स, टुडे वी आर गोइंग टू स्टार्ट ए न्यू चैप्टर कंजर्वेशन ऑफ प्लांट्स एंड एनिमल्स. ओके, हियर वी आर गोइंग टू डिस्कस हाउ टू कंजर्व द प्लांट्स एंड एनिमल्स. इवत्तु नावु इन्नोंदु होस चैप्टरन इवत्तु नावु कलियलिक्के होग्ता इद्दीवि. इल्लि कंजर्वेशन ऑफ प्लांट्स एंड एनिमल्स, कंजर्वेशन अंद्रे एनप्प, कंजर्वेशन अंद्रे उळिताय माडतक्कंतद्दु, ಕನ್ಸರ್ವ್ ಮಾಡ್ತಕ್ಕಂಥದ್ದು ಅನ್ನೋದ ಉಳಿಸ್ತಕ್ಕಂಥದ್ದು. ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ನಾವು ಉಳಿಸಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ನಾವು ಹೇಗೆ ಉಳಿಸ್ತಾ ಹೋಗಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಫಸ್ಟು ವಿಲ್ ಡಿಸ್ಕಸ್ ಡಿಫಾರೆಸ್ಟೇಷನ್. ವಾಟ್ ಈಸ್ ಡಿಫಾರೆಸ್ಟೇಷನ್? ಡಿಫಾರೆಸ್ಟೇಷನ್ ಮೀನ್ಸ್ ದ ಕ್ಲಿಯರಿಂಗ್ ಆಫ್ ಫಾರೆಸ್ಟ್ ಆ್ಯಂಡ್ ಯೂಸಿಂಗ್ ದ ಲ್ಯಾಂಡ್ ಫಾರ್ ಅದರ್ ಪರ್ಪಸಸ್ ಈಸ್ ಕಾಲ್ಡ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೇನು? ಕ್ಲಿಯರಿಂಗ್ ಆಫ್ ಫಾರೆಸ್ಟ್, ಇಡೀ ಕಾಡನ್ನು ನಾಶ ಮಾಡೋದು, ಆ್ಯಂಡ್ ಯೂಸಿಂಗ್ ದ ಲ್ಯಾಂಡ್ ಫಾರ್ ಅದರ್ ಪರ್ಪಸಸ್, ಆ ಜಾಗನ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದರೆ ಕಾಡನ್ನು ನಾಶ ಮಾಡ್ತಕ್ಕಂಥದ್ದು. ಏನು, ಕಾಡು ನಾಶ ಮಾಡಿಬಿಟ್ಟು ನಾವು ಏನು ಮಾಡ್ತಿದ್ದೀವಿ? ಇವತ್ತು ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಕಡಿತಿದ್ದೀವಿ. ಕಡಿದ್ಬಿಟ್ಟು ಆ ಜಾಗನ ಬೇರೆ ಕೆಲಸಗಳಿಗೆ ಬಳಸ್ತಿದ್ದೀವಿ. ಯಾವ್ಯಾವ ಕೆಲಸಕ್ಕೆ ನಾವು ಇವತ್ತು ಮಾಡ್ತಿದ್ದೀವಿ? ಇವತ್ತು ಡಿಫಾರೆಸ್ಟ್ರೇಷನ್ ಆಗಲಿಕ್ಕೆ ಕಾರಣ ಏನು, ಇವತ್ತೆಲ್ಲ ಕಾಡೆಲ್ಲ ನಾಶ ಆಗಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತೇನು ಮಾಡ್ತಿದ್ದೀವಿ, ಫಸ್ಟ್ ಪಾಯಿಂಟ್ ನಾವು ಪ್ರಾಕ್ಯೂರಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಷನ್. ಅಂದರೆ ನಾವೇನು ಮಾಡ್ತೀವಿ, ನಮಗೆ ಜಾಗ ಇಲ್ಲಪ್ಪ ಕಲ್ಟಿವೇಷನ್ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ನಮಗೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಕಾಡಿನಲ್ಲಿರ್ತಕ್ಕಂಥ ಜಾಗನ ಕೊಂಡ್ಕೊಂಡ್ಬಿಟ್ಟು ಅದನ್ನೇನು ಮಾಡ್ತಿದ್ವಿ, ಇಲ್ಲ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಇಲ್ಲಿ ನೋಡ್ತಿರ್ಬೇಕು ನೀವೆಲ್ಲ, ಕಾಡುಗಳಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಏನು ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ತೆಗೆದು ಅಲ್ಲಿರ್ತಕ್ಕಂಥದ್ದು ಲ್ಯಾಂಡನ್ನೆಲ್ಲ ಏನು ಮಾಡಿದ್ದಾರೆ, ನಾವು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಾಡನ್ನು ನಾಶ ಮಾಡ್ತಕ್ಕಂಥದ್ದು. ಮತ್ತು ಅದೇ ರೀತಿಯೇ ಕಾಡನ್ನು ನಾಶ ಮಾಡಿಬಿಟ್ಟು ಆ ಜಾಗದಲ್ಲಿ ಇವತ್ತು ನಾವೇನು ಮಾಡ್ತಿದ್ದೀವಿ, ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಫ್ಯಾಕ್ಟ್ರೀಸ್, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಟಬೇಕು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟಬೇಕು, ದೊಡ್ಡ ದೊಡ್ಡ ಇದನ್ನು ನಾವು ಬಿಲ್ಡಿಂಗ್ಗಳನ್ನು ಕಟ್ಟಬೇಕಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಕಾಡನ್ನು ನಾಶ ಮಾಡ್ತೀವಿ. ಮತ್ತು ಯೂಸಿಂಗ್ ವುಡ್ ಆ್ಯಸ್ ಅ ಫ್ಯೂಯಲ್ ಫಾರ್ ಮೇಕಿಂಗ್ ಆರ್ ಮೇಕಿಂಗ್ ಫರ್ನಿಚರ್. ಇವತ್ತು ನಾವೇನು ಮಾಡ್ತಿದ್ದೀವಿ, ಇವತ್ತು ಗಿಡಗಳನ್ನು ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನು ಕಡಿತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಕಟ್ಟಿಗೆ ಬೇಕು. ಯಾಕೆ ಕಟ್ಟಿಗೆ ಹಾಕಬೇಕು? ನಮ್ಮ ಮನೆ ಒಲೆ ಉರಿಸೋದಕ್ಕೋಸ್ಕರ ನಮಗೆ ಕಟ್ಟಿಗೆ ಬೇಕು. ಮತ್ತು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಬಾಗಿಲುಗಳನ್ನು ತಯಾರು ಮಾಡಬೇಕು, ವಿಗ್ರಹಗಳನ್ನು ತಯಾರು ಮಾಡಬೇಕು, ನಾವು ಸೋಫಾ ಸೆಟ್ಗಳನ್ನ ತಯಾರು ಮಾಡಬೇಕು, ಮಂಚಗಳನ್ನು ತಯಾರು ಮಾಡಬೇಕು, ಚೇರ್ಗಳನ್ನು ತಯಾರು ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ನಾವು ಇವತ್ತು ಏನು ಮಾಡ್ತಿದ್ವಿ, ಕಾಡನ್ನು ಈ ಒಂದು ಕಾರಣಗಳನ್ನ ಇಟ್ಕೊಂಡು, ಒಂದು ನಾವು ವ್ಯವಸಾಯ ಮಾಡಬೇಕು, ಮತ್ತು ನಾವು ಅಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಬೇಕು ಅಂತೇಳ್ಬಿಟ್ಟು ಇವತ್ತು ಕಾಡನ್ನು ನಾಶ ಮಾಡ್ತಿದ್ವಿ. ಅದೇ ರೀತಿ ಅಲ್ಲಿರ್ತಕ್ಕಂಥ ಗಂಧದ ಮರಗಳು, ಅಲ್ಲಿರ್ತಕ್ಕಂಥ ತೇಗದ ಮರಗಳು, ಅವನ್ನೆಲ್ಲ ಇವತ್ತು ಮೇಟ್ ಮಾಡ್ತಿದ್ವಿ ನಾವು. ಒಳ್ಳೆ ಸೋಫಾ ಸೆಟ್ ಮಾಡೋಕ್ಕಪ್ಪ ನನಗೆ, ತೇಗದ ಮರದ ಬೇಕು, ಒಳ್ಳೆ ಮಂಚ ಬೇಕು, ಒಳ್ಳೆ ಫರ್ನಿಚರ್ ಬೇಕು ನಮ್ಮ ಮನೆಯಲ್ಲಿ ಅಂತೇಳ್ಬಿಟ್ಟು ಇವತ್ತು ಇವೆಲ್ಲ ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನು ನಾವು ಇವತ್ತು ನಾಶ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನ್ಯಾಚುರಲ್ ಕಾಸ್, ಇವತ್ತು ಕಾಡು ನಿರ್ನಾಮ ಆಗೋದಕ್ಕೆ, ಕಾಡು ನಾಶ ಆಗೋಗೋದಕ್ಕೆ ಒಂದು ನ್ಯಾಚುರಲ್ ನೈಸರ್ಗಿಕವಾಗಿ ಒಂದು ಮೂಲಗಳಿದ್ದಾವೆ. ಏನಪ್ಪ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಕಾಡಿಗೆ ಬೆಂಕಿ ಹತ್ಕೊಳ್ತಕ್ಕಂಥದ್ದು. ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಟ್ಟು ಏನಾಗ್ತಾ ಹೋಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳೆಲ್ಲ ಸುಟ್ಟು ಹೋಗ್ತಾ ಹೋಗುತ್ತೆ, ಹೋಗ್ಬಿಟ್ಟು ಡಿಫಾರೆಸ್ಟೇಷನ್ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಎಲ್ಲ ಹೋಗಿ ಅಲ್ಲೆಲ್ಲ ಏನಾಗಿದೆ, ಇವತ್ತು ಬೇರ್ ಲ್ಯಾಂಡ್ ಅಂತಕ್ಕಂಥದ್ದು. ಇದರಿಂದ ಏನು ತೊಂದರೆ ಆಗುತ್ತೆ, ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಆಗೋದ್ರಿಂದ ಏನೇನು ತೊಂದರೆಗಳಾಗ್ತವೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದ್ರೆ ತೊಂದರೆಗಳು ಏನೇನಾಗುತ್ತವೆ, ಡಿಫಾರೆಸ್ಟೇಷನ್ ಆಗೋದ್ರಿಂದ, ಕಾಡು ನಿರ್ನಾಮ ಆಗೋದ್ರಿಂದ, ಕಾಡು ನಾಶ ಆಗೋಗೋದ್ರಿಂದ ಏನೇನು ತೊಂದರೆಗಳು ಬರ್ತಾ ಹೋಗ್ತವೆ. ಫಸ್ಟ್ ಪಾಯಿಂಟು, ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆ್ಯಂಡ್ ಪೊಲ್ಯೂಷನ್ ಲೆವೆಲ್ ಆನ್ ದ ಅರ್ತ್. ಭೂಮಿ ಮೇಲೆ ಏನಾಗುತ್ತೆ, ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಮತ್ತು ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ, ಕಾಡನ್ನು ನಾಶ ಮಾಡಿಬಿಟ್ಟಿದ್ವಿ, ಗೊತ್ತಾಯ್ತಾ, ಕಾಡಿನಲ್ಲಿರ್ತಕ್ಕಂಥ ಗಿಡ ಮರಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ವಿ. ಹಾಗಾಗ್ಬಿಟ್ಟು ಏನಾಗಿದೆ, ಇವತ್ತು ನಾವು ಚಳಿಗಾಲದಲ್ಲೂ ಕೂಡ ಅಬ್ಬ ಎಂಥ ಸೆಕೆ ಇದೆ, ಎಂಥ ಬೇಸಿಗೆ ಇದೆ, ಎಂಥ ಹೊರಗಡೆ ನೋಡಿದರೆ ಬಿಸಿಲೇ ಇರೋದಿಲ್ಲ, ಆದ್ರೂ ಕೂಡ ನಮಗೆ ಒಂಥರ ಸೆಕೆ ಆಗೋ ರೀತಿಯಲ್ಲಿ ನಮಗೆ ಫೀಲ್ ಆಗ್ತಾ ಇರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಕಾಡನ್ನು ನಾಶ ಮಾಡೋದ್ರಿಂದ ಈ ಒಂದು ಭೂಮಿ ಮೇಲೆ ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚಾಗಿದೆ, ಮತ್ತು ಪೊಲ್ಯೂಷನ್ ಮಾಲಿನ್ಯ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ.
ಸೆಕೆಂಡ್ ಪಾಯಿಂಟ್ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಏನಾಗ್ತಿದೆ, ಜಾಸ್ತಿ ಆಗಿದೆ ಇನ್ ದ ಅಟ್ಮಾಸ್ಫಿಯರ್, ಲೀಡಿಂಗ್ ಟು ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಇವತ್ತು. ಕಾರ್ಬನ್ ಡೈಆಕ್ಸೈಡ್ ಯಾಕೆ ಜಾಸ್ತಿ ಆಗಿದೆ, ಗಿಡ ಮರಗಳು ಇದ್ದಿದ್ರೆ ಏನಾಗ್ತಿತ್ತು, ಈ ಕಾರ್ಬನ್ ಡೈಆಕ್ಸೈಡನ್ನು ಅವರು ಬಳಸ್ಕೊಂತಿದ್ರು. ಯಾಕಂದರೆ ಅವರಿಗೆ ಆಹಾರ ತಯಾರು ಮಾಡಬೇಕು, ಅವರು ಅವರಿಗೋಸ್ಕರ ಆಹಾರ ಬೇಕು, ಅದಕ್ಕೋಸ್ಕರ ಅವರೇ ಆಹಾರ ತಯಾರು ಮಾಡ್ಕೊಳ್ತಾರೆ. ಆಹಾರ ತಯಾರು ಮಾಡೋದಕ್ಕೆ ಅವರಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಿದೆ. ಅವರಿಲ್ಲದ ಎಲ್ಲ ಗಿಡ ಮರಗಳನ್ನ ಕಟ್ ಮಾಡೋದ್ರಿಂದ ನಮ್ಮ ಭೂಮಿ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ಆಗಿಬಿಟ್ಟು ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಇವತ್ತು ಆಗಿದೆ. ನೆಕ್ಸ್ಟ್ ಲೋಯರಿಂಗ್ ಆಫ್ ಗ್ರೌಂಡ್ ವಾಟರ್ ಲೆವೆಲ್. ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ ಇವತ್ತು, ಕಾಡು ನಾಶ ಮಾಡಿರೋದ್ರಿಂದ ಏನಾಗಿದೆ, ಅಂತರ್ಜಲ ಮಟ್ಟ ಅಂತಕ್ಕಂಥದ್ದು ಇವತ್ತು ನಾವು ಬೋರ್ ಹಾಕಿದ್ರು ಕೂಡ ನೀರು ಬೀಳ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕಾಡನ್ನು ನಾಶ ಮಾಡಿದ್ವಿ. ಕಾಡು ಇದ್ದಿದ್ರೆ ಏನು ಮಾಡ್ತಿತ್ತು, ಆ ಗಿಡ ಮರಗಳು ನೀರನ್ನು ಹೀರ್ಕೊಳ್ತಾ ಇದ್ವು. ಹೀರ್ಕೊಂಬಿಟ್ಟು ಭೂಮಿಯ ಒಳಗಡೆ ನೀರು ಹೋಗ್ತಾ ಇತ್ತು, ಆವಾಗ ನಮಗೆ ಬೋರ್ ಹಾಕಿದ್ರೆ ನೀರು ಸಿಗ್ತಾ ಇತ್ತು. ಹೀಗಾಗ್ಬಿಟ್ಟು ನೆಕ್ಸ್ಟ್ ಪಾಯಿಂಟು ಡಿಸ್ಟರ್ಬ್ಸ್ ಬ್ಯಾಲೆನ್ಸ್ ಇನ್ ನೇಚರ್. ಇವತ್ತು ನಾವು ನಿಸರ್ಗದಲ್ಲಿ ಒಂದು ಬ್ಯಾಲೆನ್ಸ್ ಆಗಿತ್ತು ಅಂದರೆ ಎಷ್ಟೆಷ್ಟು ಗಿಡಗಳಿರಬೇಕಾಗಿತ್ತು, ಎಷ್ಟು ಪ್ರಾಣಿಗಳಿರ್ಬೋ ಪಕ್ಷಿಗಳಿರಬೇಕಾಗಿತ್ತು, ಕರೆಕ್ಟಾಗಿದ್ವು. ನಾವು ಇದನ್ನು ಕಡಿದಿರೋದ್ರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಅದನ್ನು ನಂಬಿಕೊಂಡು, ಆ ಗಿಡ ಮರ ನಂಬಿಕೊಂಡು ಬದುಕ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗಿದ್ದಾವೆ. ಹಾಗಾಗ್ಬಿಟ್ಟು ಬ್ಯಾಲೆನ್ಸ್ ಇನ್ ಡಿಸ್ಟರ್ಬ್ಸ್ ದ ಬ್ಯಾಲೆನ್ಸ್ ಇನ್ ನೇಚರ್. ನೆಕ್ಸ್ಟ್ ಡಿಕ್ರೀಸ್ ಇನ್ ರೈನ್ಫಾಲ್ ಲೀಡಿಂಗ್ ಟು ಡ್ರಾಟ್. ಇವತ್ತೇನಾಗ್ಬಿಟ್ಟಿದೆ, ಸರಿಯಾದ ಟೈಮಲ್ಲಿ ನಮಗೆ ಮಳೆ ಬರ್ತಾ ಇಲ್ಲ. ಯಾಕೆ, ಕಾಡನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದೀವಿ ನಾವು, ಕಾಡನ್ನು ನಾಶ ಮಾಡಿದ್ದೀವಿ, ಗಿಡ ಮರಗಳನ್ನೆಲ್ಲ ಕಡ್ದು ಹಾಕ್ಬಿಟ್ಟಿದ್ವಿ. ಹಾಗಾಗ್ಬಿಟ್ಟು ಇವತ್ತು ಬರಗಾಲ ಅಂತಕ್ಕಂಥದ್ದು ನಮಗೆ ಬರ್ತಾ ಇದೆ. ಡ್ರಾಟ್ ಅಂದರೆ ಬರಗಾಲ. ನೆಕ್ಸ್ಟ್ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಆಗ್ತಾ ಇದೆ. ಡಿಕ್ರೀಸ್ ಇನ್ ಸಾಯಿಲ್ ಫರ್ಟಿಲಿಟಿ ಲೀಡಿಂಗ್ ಟು ಡೆಸರ್ಟಿಫಿಕೇಷನ್. ಇವತ್ತೇನಾಗ್ಬಿಟ್ಟಿದೆ, ಸಾಯಿಲ್ ಫರ್ಟಿಲಿಟಿ ಭೂಮಿಯ ಫಲವತ್ತತೆ ಅಂತಕ್ಕಂಥದ್ದು ಕಡಿಮೆ ಆಗಿಬಿಟ್ಟಿದೆ, ಲೀಡಿಂಗ್ ಟು ಡೆಸರ್ಟಿಫಿಕೇಷನ್. ಇವತ್ತು ಡೆಸರ್ಟ್ ಥರ ಆಗಿಬಿಟ್ಟಿದೆ, ಮರುಭೂಮಿ ಪ್ರದೇಶದಲ್ಲಿದ್ದೆ ಆಗಿಬಿಟ್ಟಿದೆ. ಗಿಡ ಮರಗಳು ಇದ್ದಿದ್ರೆ ಏನಾಗ್ತಾ ಇತ್ತು, ಮಣ್ಣಿನ ಸವಕಳಿ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿ ಗಿಡ ಮರಗಳು ಏನು ಮಾಡ್ತಾ ಇದ್ವು, ಆ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಅದರ ಬೇರುಗಳು ಗಟ್ಟಿಯಾಗಿ ಹಿಡ್ಕೊಂಡು ಇಟ್ಕೊಂಡಿರ್ತವೆ. ಮತ್ತು ಆ ಗಿಡಗಳಲ್ಲಿರ್ತಕ್ಕಂಥ ಹಣ್ಣು ಕಾಯಿ ಅದರ ಎಲೆಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ವು. ಬೀಳೋದ್ರಿಂದ ಏನಾಗ್ತಿತ್ತು, ಮಣ್ಣಿನ ಸವಕಳಿ ಆಗ್ತಾ ಇರಲಿಲ್ಲ. ಮತ್ತು ಆ ಹಣ್ಣು ಅದರ ಕಡ್ಡಿಗಳು ಮತ್ತು ಅದರ ಎಲೆಗಳು ಎಲ್ಲ ಬಿದ್ದುಬಿಟ್ಟು ಅದೆಲ್ಲ ಪುಡಿ ಪುಡಿ ಆಗಿ ಮತ್ತೆ ಕೊಳ್ತು ಹೋಗಿ ಮತ್ತೆ ಭೂಮಿಯಲ್ಲಿ ಸೇರ್ಕೊಂಬಿಟ್ಟು ಮತ್ತೇನಾಗ್ತಿತ್ತು, ಭೂಮಿ ಫಲವತ್ತಾಗಿರ್ತಿತ್ತು. ಇವತ್ತೇನಾಗಿದೆ, ಎಲ್ಲ ಗಿಡ ಮರಗಳನ್ನು ಕಟ್ ಮಾಡಿರೋದ್ರಿಂದ ಎಲ್ಲ ಗಿಡ ಮರಗಳು ಆ ಮಣ್ಣನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ಗಿಡ ಮರಗಳು ಏನಾದವು ಇವತ್ತೆಲ್ಲ ಸತ್ತೋಗ್ಬಿಟ್ಟು ಇವತ್ತೆಲ್ಲ ನಾವು ನಿರ್ನಾಮ ಮಾಡಿಬಿಟ್ಟಿದ್ದೀವಿ. ಹಾಗಾಗ್ಬಿಟ್ಟು ಬೇಲ್ಗಡೆ ಇರ್ತಕ್ಕಂಥ ಫಲವತ್ತಾದ ಮಣ್ಣು ಏನಾಗ್ತಿದೆ, ಸವಕಳಿ ಆಗ್ತಾ ಇದೆ, ಸವ್ಕೊಂಡು ಹೋಗ್ತಾ ಇದೆ. ಸವ್ದ್ಕೊಂಡು ನೀವು ನೋಡಿರ್ಬೇಕು, ಜೋರಾಗಿ ಮಳೆ ಬಂತಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ರೋಡ್ ಮೇಲೆ ಇರ್ತಕ್ಕಂಥ ಮಣ್ಣೆಲ್ಲ, ರೋಡಿನ ಅಕ್ಕಪಕ್ಕ ಇರ್ತಕ್ಕಂಥ ಮಣ್ಣೆಲ್ಲ ಏನಾಗಿರ್ತದೆ, ಕೊಚ್ಕೊಂಡು ಹೋಗಿರ್ತದೆ. ಅದೇ ರೋಡಿನ ಪಕ್ಕದಾಗಿರ್ತಕ್ಕಂಥ ಮಣ್ಣಿನ ಮೇಲೆ ಏನಾದರೂ ಹುಲ್ಲು ಬೆಳ್ಕೊಂಡಿದ್ರೆ, ಅಲ್ಲಿ ಗಿಡ ಮರಗಳು ಬಿದ್ದರೆ ಆ ಮಣ್ಣು ಕೊಚ್ಕೊಂಡು ಹೋಗಾಕ್ಬಿಡೋದಿಲ್ಲ. ಯಾಕಂದರೆ ಆ ಗಿಡ ಮರ ಅಲ್ಲಿರ್ತಕ್ಕಂಥ ಹುಲ್ಲು ಏನು ಮಾಡಿರ್ತದೆ, ಆ ಒಂದು ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಹಾಗಾಗ್ಬಿಟ್ಟು ನಾವು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸ್ತಾ ಹೋಗ್ಬೇಕು. ಬಳಸಲಿಲ್ಲ ಅಂದರೆ ಇವತ್ತೇನಾಗುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ, ಸಾಯಿಲ್ ಎರೋಷನ್ ಅಂತ ಕರಿತಾ ಹೋಗ್ತೀವಿ, ಸಾಯಿಲ್ ಎರೋಷನ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಇನ್ ಸಾಯಿಲ್ ಫರ್ಟಿಲಿಟಿ, ಇವತ್ತು ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನಮಗೆ ಮರುಭೂಮಿ ಆಗಿಬಿಡುತ್ತೆ. ಒಳ್ಳೆ ಇವತ್ತು ಕಾಡಿರ್ತಕ್ಕಂಥ ಜಾಗದಲ್ಲಿ ನಾವು ಕಾಡನ್ನು ನಾಶ ಮಾಡಿದರೆ ಅಲ್ಲಿರ್ತಕ್ಕಂಥ ಜಾಗ ಎಲ್ಲ ಮರುಭೂಮಿ ಪ್ರದೇಶ ಆಗಿಬಿಡುತ್ತೆ. ಮತ್ತು ಡಿಕ್ರೀಸ್ ಇನ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಆ ಮಣ್ಣಿನಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಫ್ ಸಾಯಿಲ್ ಲೀಡಿಂಗ್ ಟು ಫ್ಲೂಡ್ಸ್. ಇವತ್ತೆಲ್ಲ ನೋಡ್ತಿದ್ದೀವಿ, ನಾವೆಲ್ಲ ಕೇಳ್ತಿದ್ವಿ, ಕೊಡಗಿನಲ್ಲಿ ಪ್ರವಾಹ ಬಂದಿದೆ, ಅಲ್ಲೆಲ್ಲ ಗುಡ್ಡಗಳೆಲ್ಲ ಕುಸಿದು ಬೀಳ್ತಾ ಇದ್ದಾವೆ, ಕಾವೇರಿ ತಲಕಾವೇರಿಯಲ್ಲಿ ಇವತ್ತು ಗುಡ್ಡ ಕುಸಿದು ಬಿದ್ದಿದೆ, ಮತ್ತು ಧರ್ಮಸ್ಥಳದಲ್ಲಿ ಗುಡ್ಡಗಳು ಕುಸಿದು ಬೀಳ್ತಾ ಇದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನು ಇವತ್ತು ನಾವೇನು ಮಾಡ್ತಿದ್ವಿ, ಕಡಿತಿದ್ವಿ. ಯಾಕೆ ಕಡಿತಿದ್ವಿ, ರೋಡ್ ಮಾಡ್ಬೇಕಂತ ಕಡಿತಿದ್ವಿ. ಮತ್ತೆ ಯಾಕೆ ಕಡಿತಿದ್ವಿ, ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಅಲ್ಲಿ ಹೋಟೆಲ್ ಕಟ್ಟಬೇಕು, ಬರೋ ಜನಗಳಿಗೆ ಹೋಟ್ಲುಗಳು ಬೇಕು, ಅಲ್ಲಿ ಲಾಡ್ಜ್ಗಳು ಬೇಕು, ಅದಕ್ಕೋಸ್ಕರ ಮರಗಳನ್ನು ಕಡಿದು 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 ಇವತ್ತು ಬಿಸಾಕ್ತಿದ್ವಿ. ಹಾಗಾಗ್ಬಿಟ್ಟು ಇವತ್ತೇನಾಗಿದೆ, ಧರ್ಮಸ್ಥಳದಲ್ಲಿ ಮತ್ತು ತಲಕಾವೇರಿಯಲ್ಲಿ ಇವತ್ತು ನಾವು ಗುಡ್ಡ ಕುಸಿದೋಗ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ. ಇವೆಲ್ಲದಕ್ಕೂ ಕಾರಣ ಯಾರು, ನಾವೇ ಮನುಷ್ಯರಾಗಿರ್ತಕ್ಕಂಥ ನಾವೇ ಇವೆಲ್ಲ ಆಕ್ಟಿವಿಟೀಸನ್ನು ಮಾಡಿಬಿಟ್ಟು ಇವತ್ತು ಡಿಫಾರೆಸ್ಟೇಷನ್ ಮಾಡ್ತಿದ್ವಿ. ಅದರಿಂದ ನಮಗೆ ಇಷ್ಟೆಲ್ಲ ತೊಂದರೆ ಅಂತಕ್ಕಂಥದ್ದು ನಾವು ನೋಡಿದ್ವಿ.
ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಲೆವೆಲ್ಲು, ಹಾಗಾಗ್ಬಿಟ್ಟು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಗ್ರೌಂಡ್ ವಾಟರ್ ಲೆವೆಲ್ಲು ಕಡಿಮೆ ಆಗ್ತಾ ಇದೆ, ಬ್ಯಾಲೆನ್ಸು ನೇಚರ್ ಬ್ಯಾಲೆನ್ಸ್ ಇಲ್ಲ, ಹಾಗಾಗ್ಬಿಟ್ಟು ರೈನ್ಫಾಲ್ ಆಗ್ತಾ ಇಲ್ಲ, ಸರಿಯಾದ ಟೈಮಲ್ಲಿ ನಮಗೆ ಮಳೆ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟು ಬರಗಾಲ ಅಂತಕ್ಕಂಥದ್ದು ಬಂದಿದೆ, ಮಣ್ಣಿನ ಸವಕಳಿ ಆಗ್ತಾ ಇದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ, ಭೂಮಿ ಅಂತಕ್ಕಂಥದ್ದು ಮರುಭೂಮಿ ಆಗ್ತಾ ಇದೆ, ಇದರಿಂದ ನಮಗೆ ಪ್ರವಾಹಗಳು ಅಂತಕ್ಕಂಥವು ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಿದ್ವಿ. ಗೊತ್ತಾಯ್ತಾ? ಇದಿಷ್ಟು ಕೂಡ ಡೆಸರ್ಟಿಫಿಕೇಶನ್ ಮಾಡೋದ್ರಿಂದ, ಡಿಫಾರೆಸ್ಟೇಷನ್ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ತೊಂದರೆಗಳು. ಇವಾಗ ಡ್ರಾಟ್ ಅಂತ ಹೇಳಿದ್ವಿ ನಾವು, ಏನಪ್ಪ ಡ್ರಾಟ್, ಬರಗಾಲ ಅಂತ ಹೇಳಿದ್ವಿ. ಏನು ಬರಗಾಲ ಇಲ್ಲಿ? ಇಲ್ಲಿ ಏನಾಗ್ತಾ ಹೋಗುತ್ತೆ, ನಾವು ಮರಗಳನ್ನು ಕಡಿಯೋದ್ರಿಂದ, ಡ್ರಾಟ್ ಅಂತ ಹೇಳಿದ್ರೆ ಮರಗಳನ್ನು ಕಡಿಯೋದ್ರಿಂದ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮರಗಳನ್ನು ಕಡ್ದಂಗೆಲ್ಲ ಭೂಮಿ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ತಕ್ಕಂಥ ಯಾರು ಇಲ್ಲ. ಯಾಕಂತ ಹೇಳಿದ್ರೆ ಗಿಡ ಮರಗಳು ಇದ್ದಿದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಅವ್ರು ಯೂಸ್ ಮಾಡ್ಕೊಳ್ತಿದ್ರು. ಹಾಗಾಗ್ಬಿಟ್ಟು ಏನಾಗಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗ್ತಾ ಇದೆ ಅಟ್ಮಾಸ್ಫಿಯರಲ್ಲಿ, ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಆಗ್ತಾ ಇದೆ. ಈ ಗ್ಲೋಬಲ್ ವಾರ್ಮಿಂಗ್ ಆದಾಗ ಭೂಮಿಯ ಸುತ್ತ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಾಗ ಅವೇನು ಮಾಡ್ತವೆ, ಸೂರ್ಯನಿಂದ ಬರ್ತಕ್ಕಂಥ ಹೀಟ್ ರೇಸ್, ಸೂರ್ಯನ ಶಾಖದಲ್ಲಿರ್ತಕ್ಕಂಥ ಹೀಟ್ ರೇಸನ್ನು ಅವೇನು ಮಾಡ್ತವೆ, ದಟ್ ಈಸ್ ಅ ಟ್ರ್ಯಾಪ್ಸ್, ಅದನ್ನು ಟ್ರ್ಯಾಪ್ ಮಾಡ್ಕೊಳ್ತವೆ. ಟ್ರ್ಯಾಪ್ ಅಂದರೆ ಹೀರ್ಕೊಳ್ತವೆ, ಹೀರ್ಕೊಂಡ್ಬಿಟ್ಟು ಇವತ್ತು ಹೊರಗಡೆ ನಾವು ಹೋದರೆ ನಮಗೆ ಹೊರಗಡೆ ಏನಾಗಿದೆ, ಒಬ್ಬೊಬ್ಬ ಏನು ಶೆಕೆ ಇದೆಯಪ್ಪ, ಆದರೆ ಬಿಸಿಲು ಇಲ್ಲೇ ಇಲ್ಲ, ಕಡಿಮೆ ಬಿಸಿಲಿದೆ, ಆದರೂ ನಮಗೆ ಶೆಕೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಗಿಡ ಮರಗಳು ಇಲ್ಲ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಹೀಗಾಗ್ಬಿಟ್ಟು ಏನಾಗಿದೆ, ಇವತ್ತು ನಮಗೆ ಸರಿಯಾದ ಟೈಮಲ್ಲಿ ಮಳೆ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಇದಕ್ಕೆ ನಾವೇನಂತಕ್ಕಂಥ, ಮಳೆ ಬರಲಿಲ್ಲದಂಗಾಗಿ ನೀವು ನೋಡಿರಬೇಕು, ಕೆರೆಗಳೆಲ್ಲ ಒಣಗೋಗಿದ್ದಾವೆ, ಭೂಮಿಯೆಲ್ಲ ಒಣಗೋಗಿದೆ, ಅಲ್ಲಲ್ಲಿ ಒಂದೊಂದು ಯಾವುದಾದ್ರು ಒಂದು ಗಿಡ ಇದೆ. ಹೀಗಾಗ್ಬಿಟ್ಟು ಇದನ್ನು ನಾವೇನಂತ ಕರಿತೀವಿ, ಬರಗಾಲ, ಡ್ರಾಟ್ ಕಂಡೀಷನ್ ಅಂತ ಕರಿತಾ ಹೋಗ್ತೀವಿ. ಡ್ರಾಟ್ ಅಂತ ಹೇಳಿದ್ರೆ ಫ್ಯೂವರ್ ಟ್ರೀಸ್ ವುಡ್ ಮೀನ್ ದಟ್ ಲೆಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಯೂಸ್ಡ್ ಅಪ್, ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ಇಟ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ದೀಸ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ವಿಲ್ ಟ್ರ್ಯಾಪ್ಸ್ ದ ಹೀಟ್ ರೇಸ್ ರಿಫ್ಲೆಕ್ಟೆಡ್ ಬೈ ದ ಅರ್ತ್ ಅಂಡ್ ದ ಇನ್ಕ್ರೀಸಿಂಗ್ ಟೆಂಪರೇಚರ್ ಆನ್ ದ ಅರ್ತ್ ಡಿಸ್ಟರ್ಬ್ಸ್ ದ ವಾಟರ್ ಸೈಕಲ್ ಮೇ ರಿಡ್ಯೂಸ್ ರೈನ್ಫಾಲ್. ಇವತ್ತು ನಮ್ಮ ವಾಟರ್ ಸೈಕಲ್ ಅಂತಕ್ಕಂಥದ್ದು ಏನಾಗಿದೆ, ಹೆಚ್ಚು ಕಡಿಮೆ ಆಗ್ಬಿಟ್ಟು ಇವತ್ತು ಸರಿಯಾದ ಟೈಮಲ್ಲಿ ನಮಗೆ ಮಳೆ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ಇದನ್ನು ನಾವು ಬರಗಾಲ, ಡ್ರಾಟ್ ಅಂತ ಕರಿತಾವೆ. ನೆಕ್ಸ್ಟ್ ಡೆಸರ್ಟಿಫಿಕೇಶನ್ ಅಂತ ಹೇಳಿದ್ವಿ. ಇಲ್ಲಿ ಡೆಸರ್ಟಿಫಿಕೇಶನ್ ಅಂದ್ರೆ ಏನಪ್ಪ, ರಿಮೂವಲ್ ಆಫ್ ಟಾಪ್ ಲೇಯರ್. ಯಾಕಂದ್ರೆ ಫಲವತ್ತಾದ ಮಣ್ಣು ಅಂತಕ್ಕಂಥದ್ದು ಇವತ್ತು ನಮಗೆ ಭೂಮಿ ಮೇಲೆ ಮಾತ್ರ ಸಿಗುತ್ತೆ, ಭೂಮಿಯ ಒಳಗಡೆ ಹೋದರೆ ನಮಗೆ ಫಲವತ್ತಾದ ಮಣ್ಣು ಸಿಗೋದಿಲ್ಲ. ನಾವು ಒಂದು ಅರ್ಧ ಅಡಿ ಒಳಗಡೆ ಏನಾದರೂ ಭೂಮಿ ತೆಗೆದ್ವಪ್ಪ, ಅರ್ಧ ಅಡಿಗಿಂತ ಒಳಗಡೆ ಜಾಸ್ತಿ ನಾವು ಭೂಮಿ ಅಗದ್ವಿ ಅಂತ ಹೇಳಿದ್ರೆ ಬರೇ ಕಲ್ಲು ಮಣ್ಣು ಸಿಗ್ತಾ ಹೋಗುತ್ತೆ. ಫಲವತ್ತಾದ ಮಣ್ಣು ಅಂತಕ್ಕಂಥದ್ದು ಏನಾಗಿದೆ, ಮೇಲ್ಗಡೆ ಮಾತ್ರ ಇದೆ. ನೀವು ನೋಡಿರ್ಬೇಕು, ಹೊರಗಡೆ ಎಲ್ಲಾದರೂ ಜೋರಾಗಿ ಮಳೆ ಬಂದಾಗ ಹಳ್ಳಗಳಲ್ಲೆಲ್ಲ ಅಲ್ಲಿರ್ತಕ್ಕಂಥ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಏನಾಗಿರ್ತದೆ, ಒಳಗಡೆ ಇರ್ತಕ್ಕಂಥ ಕಲ್ಲುಗಳು ಎದ್ದು ಕಾಣ್ತಾ ಇರ್ತವೆ. ಓಕೆನಾ? ಇದಕ್ಕೆ ನಾವೇನಂತ ಕರಿತೀವಿ, ಡೆಸರ್ಟಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಂಗ್ಲೀಷಲ್ಲಿ ಡೆಸರ್ಟಿಫಿಕೇಶನ್ ಅಂದರೆ ರಿಮೂವಲ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ಹೇಳ್ತಿದ್ದೀನಿ. ರಿಮೂವಲ್ ತೆಗೆದುಹಾಕೋದು, ಟಾಪ್ ಲೇಯರ್ ಅಂದರೆ ಮೇಲಿನ ಫಲವತ್ತಾದ ಮಣ್ಣನ್ನು ನಾವು ತೆಗಿತಾ ಹೋಗೋದು. ತೆಗೆಯೋದಂದರೆ ಮಳೆ ಬಂದು ಕೊಚ್ಕೊಂಡು ಹೋಗಿರ್ಬೋದು, ಅಥವಾ ಗಾಳಿ ಬಂದು ಬೀಸ್ಕೊಂಡು ಹೋಗಿರ್ಬೋದು, ಗೊತ್ತಾಯ್ತಾ? ಅಥವಾ ನಾವು ಈ ಏನು ಮಳೆ ಬಿದ್ದು ಇದು ಯಾವುದೋ ಬಿಸಿಲು ಬಿದ್ದು 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 ಅಲ್ಲಿರ್ತಕ್ಕಂಥ ಫಲವತ್ತತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗಿರ್ಬೋದು. ಆ್ಯಂಡ್ ಸಾಯಿಲ್ ಎಕ್ಸ್ಪೋಸಸ್ ದ ಹಾರ್ಡ್ ಆ್ಯಂಡ್ ರಾಕಿ ಲೋಯರ್ ಲೇಯರ್ಸ್ ವಿಚ್ ಹ್ಯಾವ್ ವೆರಿ ಲೆಸ್ ಹ್ಯೂಮಸ್. ಹ್ಯೂಮಸ್ ಅಂದರೆ ಅದರಲ್ಲಿ ಗೊಬ್ಬರದ ಅಂಶ, ಆ್ಯಂಡ್ ಏರ್ ಅದರಲ್ಲಿ ಗಾಳಿ ಮತ್ತು ಗೊಬ್ಬರದ ಅಂಶ ಕಡಿಮೆ ಇದೆ. ಆ್ಯಸ್ ದೇ ಆರ್ ಲೆಸ್ ಫರ್ಟೈಲ್ ಅದು ಫಲವತ್ತತೆ ಕಡಿಮೆ ಇದೆ. ಹಾಗಾಗ್ಬಿಟ್ಟು ಮಣ್ಣೇನಾಗಿರ್ತದೆ, ಆ ಮಣ್ಣು ಮರಳು ಮರಳು ಥರ ಆಗಿರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಡೆಸರ್ಟಿಫಿಕೇಶನ್. ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ, ವಾಟ್ ಈಸ್ ಅ ಡೆಸರ್ಟಿಫಿಕೇಶನ್? ರಿಮೂವಲ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ಎಕ್ಸ್ಪೋಸಸ್ ದ ಹಾರ್ಡ್ ಅಂಡ್ ರಾಕಿ ಲೇಯರ್ಸ್ ರಾಕಿ ಲೋಯರ್ ಲೇಯರ್ಸ್ ವಿಚ್ ಹ್ಯಾವ್ ವೆರಿ ಲೆಸ್ ಹ್ಯೂಮಸ್ ಅಂಡ್ ಏರ್. ಆಸ್ ದೇ ಆರ್ ಲೆಸ್ ಫರ್ಟೈಲ್ ಸಾಯಿಲ್ ಬಿಕಮ್ಸ್ ಡೆಸರ್ಟ್, ಇಟ್ ಈಸ್ ಅ ಟರ್ಮ್ಡ್ ಆಸ್ ಅ ಡೆಸರ್ಟಿಫಿಕೇಶನ್ ಅಂತ ಕರಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್.
ಇವತ್ತು ನಾವೇನ್ಮಾಡ್ಬೇಕು, ಅದಕ್ಕೋಸ್ಕರ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫನ್ನು ನಾವು ಕನ್ಸರ್ವೇಷನ್ ಮಾಡಬೇಕು. ಫಾರೆಸ್ಟ್ ಅಂದರೆ ಕಾಡು, ನಿಮಗೆ ಗೊತ್ತಿದೆ. ವೈಲ್ಡ್ ಲೈಫ್ ಅಂದರೆ ಕಾಡಿನಲ್ಲಿ ಜೀವಿಸ್ತಕ್ಕಂಥ ಜೀವಿಗಳಿಗೆ ನಾವು ವೈಲ್ಡ್ ಲೈಫ್ ಅಂತ ಕರಿತಾ ಹೋಗ್ತೀವಿ. ಕಾಡಿನಲ್ಲಿ ಯಾವ್ಯಾವ ಪ್ರಾಣಿಗಳು ಜೀವಿಸ್ತಿದ್ದಾವೆ, ಆನೆ ಇದೆ, ಲಯನ್ ಇದೆ, ಟೈಗರ್ ಇದೆ, ಮಂಕೀಸ್ ಇದ್ದಾವೆ, ಡೀರ್ ಇದೆ, ಅದಾದ ಲಿಯೋಪಾರ್ಡ್ ಇದೆ, ಇವೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ. ಇದನ್ನು ಹೇಗಪ್ಪ ನಾವು ವೈಲ್ಡ್ ಲೈಫ್ ಮತ್ತು ಫಾರೆಸ್ಟನ್ನು ಹೇಗೆ ಕನ್ಸರ್ವ್ ಮಾಡಬೇಕು? ಬೈ ಸೆಟ್ಟಿಂಗ್ ಅಪ್ ಏರಿಯಾಸ್ ಲೈಕ್ ಬಯೋಸ್ಪಿಯರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ನ್ಯಾಷನಲ್ ಪಾರ್ಕ್ಸ್. ನ್ಯಾಷನಲ್ ಪಾರ್ಕ್ಸ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡೋದ್ರಿಂದ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳನ್ನು, ಪಕ್ಷಿಧಾಮಗಳನ್ನು ಮಾಡೋದ್ರಿಂದ, ವನ್ಯಧಾಮಗಳನ್ನು ಮಾಡೋದ್ರಿಂದ, ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ಮಾಡೋದ್ರಿಂದ, ಮತ್ತು ಅಲ್ಲಿ ಇರ್ತಕ್ಕಂಥ ಬಯೋಸ್ಪಿಯರ್ ಇರ್ತಕ್ಕಂಥ ಒಂದು ರಿಸರ್ವ್ಸನ್ನು ಮಾಡ್ತಾರೆ. ಏನಪ್ಪ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ, ಇಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿದರೆ, ಇಲ್ಲಿ ಒಂದು ಲಾರ್ಜ್ ಏರಿಯಾ, ಒಂದು ದೊಡ್ಡ ಜಾಗ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಇರ್ತಕ್ಕಂಥ ಜಾಗ. ಅಟ್ ಈಸ್ ಅ ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ದ ಟ್ರೆಡಿಷನಲ್ ಲೈಫ್ ಆಫ್ ದ ಟ್ರೈಬಲ್ಸ್ ಲಿವಿಂಗ್ ದೇರ್. ಅಲ್ಲಿ ಅಷ್ಟು ದೊಡ್ಡ ಜಾಗನ ನಾವೇನು ಮಾಡ್ತಾ ಹೋಗೋದು, ಅದನ್ನು ಒಂದು ಕಡೆ ಅದನ್ನು ಶೇಖರಣೆ ಮಾಡ್ತಾ, ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಗಿಡ ಮರಗಳು ಇವೆಲ್ಲ ಇದ್ದಾವೆ. ನೀವು ಈ ಕಡೆ ಹೋದರೆ ಬನ್ನಿ ಬೆಂಗಳೂರು ಹತ್ರ ಅಂದರೆ ಬೆಂಗಳೂರು ಹತ್ರ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಇದೆ. ಅದೇ ರೀತಿ ನಾವು ಈ ಕಡೆ ಶಿವಮೊಗ್ಗದ ಆ ಕಡೆ ಹೋದರೆ ನಮಗೆ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಮಲೆನಾಡು ಪ್ರದೇಶಗಳು ಬರ್ತಾ ಹೋಗ್ತವೆ. ಅಲ್ಲೆಲ್ಲ ನಮ್ಮ ಕಡೆ ಸಿಗದಿಲ್ಲ ಅಂಥ ಗಿಡ ಮರಗಳು ಅಂತಕ್ಕಂಥವು ಅಲ್ಲಿ ಇದ್ದಾವೆ. ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳಿದ್ದಾವೆ. ಅಲ್ಲಿ ಸ್ವಲ್ಪ ಕಾಡಿನಲ್ಲಿ ಇರ್ತಕ್ಕಂಥ ಜನಗಳು ವಾಸ ಮಾಡ್ತಿದ್ದಾರೆ, ಟ್ರೈಬಲ್ಸ್. ಓಕೆನಾ, ಅಲ್ಲಿ ಟ್ರೈಬಲ್ಸ್ ವಾಸ ಮಾಡ್ತಿದ್ದಾರೆ, ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಗುಡ್ಡಗಾಡು ಪ್ರದೇಶದ ಜನಗಳು. ಅವರನ್ನ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು, ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳನ್ನು ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ, ನ್ಯಾಷನಲ್ ಪಾರ್ಕ್ಸ್ ಆರ್ ಏರಿಯಾಸ್ ರಿಸರ್ವ್ಡ್ ಫಾರ್ ವೈಲ್ಡ್ ಲೈಫ್ ವೇರ್ ದೇ ಕ್ಯಾನ್ ಫ್ರೀಲಿ ಯೂಸ್ ದ ಹ್ಯಾಬಿಟಾಟ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು, ಅಂದರೆ ಒಂದು ಜಾಗ ಇದೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಏನು ಮಾಡ್ತಾ ಹೋಗಿದ್ವಿ, ಒಂದು ದೊಡ್ಡ ಜಾಗನ ಏನು ಮಾಡಿದೆ ಸರ್ಕಾರ ಆಕ್ರಮಿಸ್ಕೊಂಡು ಅದನ್ನು ರಕ್ಷಣೆ ಮಾಡ್ತಾ ಇದೆ. ಅಲ್ಲಿ ರಕ್ಷಣೆಗೋಸ್ಕರ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿದ್ದಾರೆ. ಅಲ್ಲಿ ಯಾರಿಗೂ ಒಳಗಡೆ ಹೋಗೋಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭಾಳಷ್ಟು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಅವರು ಫ್ರೀಯಾಗಿ ಅಡ್ಡಾಡಬೇಕು ಕಾಡಿನಲ್ಲಿ. ಅವ್ರಿಗೆ ಏನು ಆಹಾರ ಬೇಕೋ ಅಲ್ಲಿರ್ತಕ್ಕಂಥ ಆಹಾರನ ಅವ್ರು ಆರಾಮಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ತಿಂತಾ ಹೋಗಬೇಕು. ಅವರು ತನ್ನ ಮಕ್ಕಳನ್ನು ಮರಿಗಳನ್ನು ಹಾಕಬೇಕು, ಅವರು ತನ್ನ ಸಂತತಿನ ಬೆಳೆಸ್ಕೋಬೇಕು. ಈ ರೀತಿ ಮಾಡ್ತಕ್ಕಂಥ ಒಂದು ಇದಕ್ಕೆ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತಾವೆ. ಅದೇ ರೀತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಹೇಳಿದ್ರೆ ಅಲ್ಲಿ ಅನಿಮಲ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಪ್ರೊಟೆಕ್ಟ್ ಮಾಡ್ತಾ ಹೋಗ್ತೀವಿ. ಹೊರಗಡೆಯಿಂದ ತಂದುಬಿಟ್ಟು ಅಲ್ಲಿ ಇಡ್ಬೋದು ಅಲ್ಲ, ಅಥವಾ ಅಲ್ಲಿ ಬಿಡ್ಬೋದು. ಅಂದರೆ ಬೋನಲ್ಲಿ ಇಡೋದಲ್ಲ, ಇಲ್ಲಿ ಓಪನ್ ಆಗಿ ಆ ಕಾಡಿನಲ್ಲಿ ಅದನ್ನು ಬಿಡ್ತಾ ಹೋಗೋದು. ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗದಿಲ್ದಂಗೆ, ಅವ್ರು ಬದುಕ್ತಕ್ಕಂಥ ಜಾಗದಲ್ಲಿ ಕೂಡ ಅದರ ಹ್ಯಾಬಿಟಾಟಿಗೂ ತೊಂದರೆ ಆಗಲಿಲ್ದಂಗೆ, ಅವ್ರು ಇರತಕ್ಕಂಥ ಜಾಗಕ್ಕೂ ತೊಂದರೆ ಆಗಲಿಲ್ದಂಗೆ ನಾವು ಕಾಪಾಡ್ತಕ್ಕಂಥ ಇದಕ್ಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಈ ರೀತಿ ಮಾಡಿಬಿಟ್ಟು ಬಯೋಸ್ಫಿಯರ್ ರಿಸರ್ವ್ಸ್ಗಳನ್ನು ಮಾಡಿಬಿಟ್ಟು, ನ್ಯಾಷನಲ್ ಪಾರ್ಕ್ಸ್ಗಳನ್ನು ಮಾಡಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳನ್ನು ಮಾಡಿಬಿಟ್ಟು ನಾವು ಇವತ್ತು ಫಾರೆಸ್ಟನ್ನು ಮತ್ತು ವೈಲ್ಡ್ ಲೈಫನ್ನು ಎರಡನ್ನು ಕೂಡ ನಾವು ಏನು ಮಾಡ್ತಾ ಹೋಗ್ಬೋದು, ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿದೆ. ಏನಪ್ಪ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ. ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಲಾರ್ಜ್ ಏರಿಯಾ, ಇಲ್ಲಿ ನೋಡ್ತಿರ್ಬೋದು ನೀವು ಲಾರ್ಜ್ ಏರಿಯಾ, ಇಲ್ಲಿ ದೊಡ್ಡ ಜಾಗ ಇದೆ, ಇಲ್ಲೊಂದು ಯಾವುದೋ ನದಿ ಹರಿತಾ ಇದೆ, ಈ ಕಡೆ ಕಾಡಿದೆ, ಈ ಕಡೆ ಕಾಡಿದೆ, ಭಾಳ ದೊಡ್ಡ ಕಾಡಿದೆ, ಇಲ್ಲೆಲ್ಲ ನದಿ ಹರಿದೋಗ್ಬಿಟ್ಟು ಕೊನೆಗೆ ಹೋಗ್ಬಿಟ್ಟು ಇಲ್ಲೆಲ್ಲ ಸಮುದ್ರ ಸೇರ್ಕೊಂತ ಇದೆ. ಇದಕ್ಕೆ ಲಾರ್ಜ್ ಏರಿಯಾ, ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿರ್ತಕ್ಕಂಥ ಯಾವುದೇ ಗಿಡ ಮರಗಳನ್ನು ಯಾರಿಗೂ ಕಟ್ ಮಾಡೋಕ್ಕೆ ಬಿಡೋದಿಲ್ಲ, ಅಲ್ಲಿ ಕಡಿಯಾಕೆ ಬಿಡೋದಿಲ್ಲ, ಅಲ್ಲಿರ್ತಕ್ಕಂಥ ಅನಿಮಲ್ಸ್ಗಳನ್ನು ಯಾರು ಕೂಡ ಬೇಟೆ ಆಡೋಂಗಿಲ್ಲ. ಗೊತ್ತಾಯ್ತಾ, ಅಲ್ಲಿರ್ತಕ್ಕಂಥ ಹಳ್ಳಿ ಜನಗಳು, ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಹಳ್ಳಿಗಳಿದ್ದಾವೆ, ಅಲ್ಲಿ ಜನ ಬದುಕ್ತಾ ಇದ್ದಾರೆ, ಅವರನ್ನು ಕೂಡ ಯಾರು ಕೂಡ ಅಲ್ಲಿ ತಗ್ಸಂಗಿಲ್ಲ, ಅವ್ರನ್ನ ಅಲ್ಲಿಂದ ಓಡಿಸಂಗಿಲ್ಲ. ಈ ರೀತಿ ಮಾಡಿಬಿಟ್ಟು ಇಷ್ಟೊಂದು ಜಾಗನ ನಾವು ಕಾಪಾಡ್ತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೇವೆ. ಇಲ್ಲಿ ಬಯೋಡೈವರ್ಸಿಟಿ ಇದೆ. ಏನಪ್ಪ ಬಯೋಡೈವರ್ಸಿಟಿ, ಇಲ್ಲಿ ಬಯೋಡೈವರ್ಸಿಟಿ ಅಂತ ಹೇಳಿದ್ವಿ. ಏನು ಬಯೋಡೈವರ್ಸಿಟಿ ಅಂದರೆ, ವೆರೈಟಿ ಆಫ್ ಪ್ಲಾಂಟ್ಸ್, ನಾನಾ ರೀತಿಯಾಗಿರ್ತಕ್ಕಂಥ ಗಿಡಗಳು, ಅನಿಮಲ್ಸ್, ಮೈಕ್ರೋ ಆರ್ಗನಿಸಮ್ಸ್ ಫೌಂಡ್ ಇನ್ ದ ಏರಿಯಾ. ಇಲ್ಲಿ
ನಾನಾ ರೀತಿಯಾಗಿರ್ತಕ್ಕಂತ ಪ್ಲಾಂಟ್ಸ್ ಇದಾವೆ. ನಾನಾ ರೀತಿ ಅಂದ್ರೆ ನಮ್ಮ ಕಡೆ ಸಿಗೋದಿಲ್ಲ ಅವು, ನಮ್ಮ ಕಡೆ ಆ ಪ್ರಾಣಿಗಳು ಇರೋದಿಲ್ಲ. ಲಯನ್ ಇಲ್ಲಿದೆಯಾ? ಇಲ್ಲ. ಟೈಗರ್ ಇದೆಯಾ? ಇಲ್ಲ. ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ, ನಾನಾ ರೀತಿಯಾಗಿರ್ತಕ್ಕಂಥ, ನಾವು ಕಣ್ಣಿಂದ ನೋಡದೇ ಇರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಪ್ಲಾಂಟ್ಸ್ ಇದಾವೆ, ಗಿಡ ಮರಗಳಿದಾವೆ, ಅನಿಮಲ್ಸ್ ಪ್ರಾಣಿಗಳಿದಾವೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವಲ್ಲಿ ಇದಾವೆ. ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಯಾವ್ದಪ್ಪ ಎಕ್ಸಾಮ್ ಅಂದ್ರೆ ಪಾಚ್ ಮಾರ್ಹಿ ಬಯೋಸ್ಪಿಯರ್ ರಿಸರ್ವ್, ಅದು ನ್ಯಾಷನಲ್ ಪಾರ್ಕ್, ಕಫೆ ನ್ಯಾಷನಲ್ ಪಾರ್ಕ್ ಕಾಲ್ಡ್ ಸಾತ್ಪುರ. ಇಲ್ಲಿ ಸಾತ್ಪುರ ಅಂಡ್ ಟೂ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕಾಲ್ಡ್ ಬೋರಿ ಅಂಡ್ ಪಾಚ್ಮಾರಿ ಅಂತಕ್ಕಂಥದ್ದು. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬೋರಿ ಮತ್ತೆ ಪಾಚ್ಮಾರಿ ಅಂತಕ್ಕಂಥದ್ದು, ಇಲ್ಲಿ ನಾವು ಎರಡು ಬಯೋಸ್ಪಿಯರ್ಸ್ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋರಾ ಮತ್ತೆ ಫಾನಾ. ಏನಪ್ಪ ಫ್ಲೋರಾ ಮತ್ತೆ ಫಾನಾ ಅಂದ್ರೆ, ಫ್ಲೋರಾ ಅಂದ್ರೆ ಆ ಜಾಗದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ, ಗಿಡ ಮರಗಳಿಗೆ ನಾವು ಫ್ಲೋರಾ ಅಂತ ಕರೀತೀವಿ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಫ್ಲೋರಾ ಆರ್ ದ ಪ್ಲಾಂಟ್ಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಫ್ಲೋರಾ ಆರ್ ದ ಪ್ಲಾಂಟ್ಸ್, ಫ್ಲೋರಾ ಅಂದ್ರೆ ಅಲ್ಲಿರ್ತಕ್ಕಂಥ ಗಿಡಗಳು ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಆ ಜಾಗದಲ್ಲಿ ಇರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಗಿಡ ಮರಗಳಿಗೆ ನಾವು ಫ್ಲೋರಾ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಫಾನಾ ಅಂದ್ರೆ ಅಲ್ಲಿರ್ತಕ್ಕಂಥ ಅನಿಮಲ್ಸ್, ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನಿಮಲ್ಸ್ಗಳು ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರ್ತಕ್ಕಂಥ ಇದಕ್ಕೆ ಫ್ಲೋರಾ ಮತ್ತೆ ಫಾನಾ ಅಂತ. ಇಲ್ಲಿ ಎಕ್ಸಾಂಪಲ್ ನಾವು ಪಾಚ್ಮಾರಿ ಅಂತ ಹೇಳಿದ್ವಿ, ನ್ಯಾಷನಲ್ ಪಾರ್ಕ್. ಈ ಪಾಚ್ಮಾರಿ ಬಯೋಸ್ಪಿಯರ್ ಅಲ್ಲಿ ಏನಾಗಿದೆ, ಸಾಲ್ ಅಂತಕ್ಕಂಥ ಒಂದು ಗಿಡ ಇದೆ. ಟೀಕ್, ಟೀಕ್ ಅಂದ್ರೆ ಈ ನಾವು ಮನೆಯಲ್ಲಿ ತೇಗದ ಮರ ಅಂತ ಹೇಳ್ತೀವಲ್ಲ, ಈ ರೀತಿ. ಮತ್ತೆ ವೈಲ್ಡ್ ಮ್ಯಾಂಗೋ, ಮಾಮೂಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಮಾವಿನ ಮರ ಅಲ್ಲ, ಕಾಡ್ನಲ್ಲಿರ್ತಕ್ಕಂಥ ಕಾಡ್ ಮಾವು ಅಂತ ಕರೀತಾರೆ. ಮತ್ತೆ ಜಾಮೂನ್ ಗಿಡಗಳು, ಮತ್ತೆ ಸಿಲ್ವರ್ ಗಿಡಗಳು, ಈ ರೀತಿಯಾಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಫ್ಲೋರಾ ಇದೆ, ಅಂದ್ರೆ ಪ್ಲಾಂಟ್ಸ್ಗಳಿದಾವೆ. ನೆಕ್ಸ್ಟ್ ಫಾನಾ, ಅಲ್ಲಿರ್ತಕ್ಕಂಥ ಅನಿಮಲ್ಸ್ಗಳು. ಫಾನಾ ಅಂತ ಹೇಳಿದ್ರೆ ನಾನು ಹೇಳಿದೆ ಅನಿಮಲ್ಸ್ ಅಂತ ಹೇಳ್ಬಿಟ್ಟು, ವೈಲ್ಡ್ ಡಾಗ್, ಕಾಡ್ ನಾಯಿ, ಚೀತಲ್, ವೂಲ್ಫ್ ನರಿ, ಮತ್ತೆ ಲಿಯೋಪಾರ್ಡ್ ಗೊತ್ತಾಯ್ತಾ, ಮತ್ತೆ ಬ್ಲೂ ಬುಲ್, ಬಾರ್ಕಿಂಗ್ ಡೀರ್, ಇವೆಲ್ಲವೂ ಕೂಡ ಕರಡಿಗಳು, ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು ಅಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಂಡೆಮಿಕ್ ಸ್ಪೀಷೀಸ್. ಏನಪ್ಪ ಎಂಡೆಮಿಕ್ ಸ್ಪೀಷೀಸ್ ಅಂತ ಹೇಳಿದ್ರೆ, ಎಂಡೆಮಿಕ್ ಸ್ಪೀಷೀಸ್ ಆರ್ ದೋಸ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಗಳು, ಈ ಪ್ರಾಣಿಗಳು ಅಲ್ಲಿದ್ರೆ ಅಲ್ಲಿ ಮಾತ್ರ ಇರ್ತವೆ, ಬೇರೆ ಎಲ್ಲೂ ಇರೋದಿಲ್ಲ. ಅಂದ್ರೆ ಈ ಒಂದು ಪ್ರಾಣಿಗಳು ಯಾವ, ಸಾಲ್, ವೈಲ್ಡ್ ಮ್ಯಾಂಗೋ ಅಂತ ಕರಿತೀವಿ ನಾವು, ಎಂಡೆಮಿಕ್ ಫ್ಲೋರಾ ಅಂತ ಹೇಳ್ತೀವಿ. ಅದೇ ರೀತಿ ಬೈಸನ್, ಇಲ್ಲಿ ಕಾಡೆಮ್ಮೆ ಆಗಿರ್ಬೋದು, ಮತ್ತೆ ಇಂಡಿಯನ್ ಜಾಯಿಂಟ್ ಸ್ಕುರಿಲ್ ಅಂತ ಕರಿತಾವ, ಹಾರುವ ನವಿಲು, ಇದು ಯಾವುದು ಅಳಿಲು ಅಂತ ಕರಿತಾ ಹೋಗುತ್ತೆ. ಹಾರ್ತಕ್ಕಂಥ ಅಳಿಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರ್ಕೊಂಡು ಹೋಗುತ್ತೆ, ಅದಕ್ಕೆ ನಾವು ಫ್ಲೈಯಿಂಗ್ ಸ್ಕುರಿಲ್ ಅಂತಾನು ಕರಿತಾ ಹೋಗ್ತೀವಿ. ಮತ್ತೆ ಜಾಯಿಂಟ್ ಸ್ಕುರಿಲ್ ಅಂತಾನು ಕರಿತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಇಂಡಿಯನ್ ಜಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಈ ಎಲ್ಲ ಕಡೆನೂ ಸಿಗೋದಿಲ್ಲ, ಒಂದು ಕಾಡಲ್ಲಿ ಮಾತ್ರ ಸಿಗ್ತಾ ಹೋಗುತ್ತೆ. ಒಂದು ಈ ಇಲ್ಲೊಂದು ಯಾವುದೋ ಒಂದು ಕಾಡಿದೆಯಪ್ಪ, ಆ ಕಾಡಲ್ಲಿ ಸಿಗ್ತಾ ಇದೆ ಅಂದ್ರೆ ಇನ್ನೊಂದು ಕಾಡಲ್ಲಿ ಆ ಪ್ರಾಣಿಗಳು ಸಿಗೋದಿಲ್ಲ, ಆ ಮರಗಳು ಸಿಗೋದಿಲ್ಲ, ಆ ಗಿಡಗಳಲ್ಲಿ ಸಿಗೋದಿಲ್ಲ. ಇಂಥ ಒಂದು ಸ್ಪೀಷೀಸಿಗೆ, ಇಂಥ ಒಂದು ಜಾತಿಯ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಗಿಡ ಮರಗಳಿಗೆ ನಾವೇನಂತ ಕರಿತೀವಿ, ಎಂಡೆಮಿಕ್ ಸ್ಪೀಷೀಸ್. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಎಂಡೆಮಿಕ್ ಸ್ಪೀಷೀಸ್ ಆರ್ ದೋಸ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನಾವು ಎಂಡೆಮಿಕ್ ಸ್ಪೀಷೀಸ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಕೂಡ ಎಂಡೆಮಿಕ್ ಸ್ಪೀಷೀಸ್ ಬಗ್ಗೆ ತಿಳ್ಕೊ. ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಹೇಳಿದ್ವಿ. ಏನಪ್ಪ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂದ್ರೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆರ್ ಏರಿಯಾಸ್ ವೇರ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಎನಿ ಡಿಸ್ಟರ್ಬೆನ್ಸ್. ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ದಂಗೆ ಆ ಪ್ರಾಣಿ ಪಕ್ಷಿಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು. ಅಲ್ಲಿ ಯಾರು ಬಂದು ಭೇಟಿ ಆಡಂಗಿಲ್ಲ, ಅವ್ರನ್ನ ಯಾರು ಭೇಟಿ ಆಡಂಗಿಲ್ಲ, ಯಾರು ಹಿಡ್ಕೊಂಡು ಹೋಗಂಗಿಲ್ಲ, ಅವ್ರನ್ನ ಯಾರು ತೊಂದರೆ ಕೊಡಂಗಿಲ್ಲ, ಅವರು ಫ್ರೀಯಾಗಿ ಅಲ್ಲಿ ಬದುಕಲಿಕ್ಕೆ ಆ ಒಂದು ಜಾಗನ ಸೀಮಿತವಾಗಿ ನಾವೇನ್ ಮಾಡಿದ್ವಿ, ಅದನ್ನ ರಕ್ಷಣೆ ಮಾಡಿಟ್ಟಿದ್ವಿ. ಅದಕ್ಕೆ ನಾವೇನಂತ ಕರಿತೀವಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆರ್ ಏರಿಯಾಸ್ ವೇರ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಎನಿ ಡಿಸ್ಟರ್ಬೆನ್ಸ್ ಟು ದೆಮ್ ಆರ್ ದೇರ್ ಹ್ಯಾಬಿಟಾಟ್. ದ ಕಿಲ್ಲಿಂಗ್ ಆರ್ ಕ್ಯಾಪ್ಚರಿಂಗ್ ಆಫ್ ಅನಿಮಲ್ಸ್ ಇನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಕೊಲ್ಲೋದಾಗಿರ್ಬೋದು, ಅದನ್ನು ಹಿಡ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಬೇಟೆ ಆಡೋದಾಗಿರ್ಬೋದು, ಏನ ಮಾಡಿದರೆ ಅಲ್ಲಿ ನಿರ್ಬಂಧನ ಹೇರಿದ್ದಾರೆ. ಯಾರು ಕೂಡ ಅಲ್ಲಿ ಬಂದು ಪ್ರಾಣಿ ಪಕ್ಷಿಗಳನ್ನ ತೊಂದರೆ ಕೊಡಬಾರ್ದು, ಬೇಟೆ ಆಡಬಾರ್ದು. ಬೇಟೆ ಆಡಿದ್ರೆ ಏನ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಜೈಲಿಗೆ ಕಳಿಸ್ತಾರೆ.
ನೀವು ಕೇಳಿರ್ಬೋದು ಸಲ್ಮಾನ್ ಖಾನಿಗೆ ಜೈಲಿ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಅವನು ಹೋಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಕಾಡಿನಲ್ಲಿ ಇರ್ತಕ್ಕಂಥ ಒಂದು ಜಿಂಕೆನ ಬೇಟೆಯಾಡಕ್ಕೆ ಹೋಗಿದ್ದ. ಬೇಟೆಯಾಡ್ಬಿಟ್ಟು ಏನು ಮಾಡಿದ, ಜಿಂಕೆ ಸತ್ತೋಗಿತ್ತು, ಅದಕ್ಕೋಸ್ಕರ ಅವನ ಮೇಲೆ ಕೇಸ್ ಹಾಕಿ ಏನು ಮಾಡಿದ್ರು, ಅವನಿಗೆ ಜೈಲು ಹಾಕಿದ್ರು. ಗೊತ್ತಾಯ್ತಾ? ಈ ರೀತಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ನಾವು ಮಾಡೋದಕ್ಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ. ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್. ನ್ಯಾಷನಲ್ ಪಾರ್ಕ್ಸ್ ಆರ್ ಏರಿಯಾಸ್ ರಿಸರ್ವ್ ಫಾರ್ ವೈಲ್ಡ್ ಲೈಫ್ ವೇರ್ ದೇ ಕ್ಯಾನ್ ಫ್ರೀಲಿ ಯೂಸ್ ದ ಹ್ಯಾಬಿಟಾಟ್ಸ್ ಆರ್ ನ್ಯಾಚುರಲ್ ರಿಸೋರ್ಸಸ್. ಅಲ್ಲಿ ಒಂದು ಜಾಗನ ನಾವು ರಿಸರ್ವ್ ಮಾಡಿರ್ತೀವಿ, ಒಂದು ಕಾಡನ್ನ ನಾವು ಏನು ಮಾಡಿದ್ವಿ, ಅದನ್ನು ಹಾಗೆ ಇಟ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಆರಾಮಾಗಿ ಫ್ರೀಯಾಗಿ ಅಲ್ಲಿ ಅಡ್ಡಾಡ್ಕೊಂಡಿರಲಿ, ಅವ್ರು ಬದುಕಲಿ, ಮತ್ತು ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ತಿಂದು ಆರಾಮಾಗಿ ಅವರು ಬದುಕ್ತಾ ಹೋಗಲಿ ಅಂತಕ್ಕಂಥ ಇದಕ್ಕೆ ಮಾಡೋದಕ್ಕೆ ನಾವು ಆ ಒಂದು ಕಾಡನ್ನು ನಾವು ರಕ್ಷಣೆ ಮಾಡೋದಕ್ಕೆ ಅದಕ್ಕೆ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತಾ ಹೋಗ್ತೀವಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕೇಳಿರ್ಬೋದು. ಗೊತ್ತಾಯ್ತಾ? ಸಾತ್ಪುರ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಇದು ಫಸ್ಟ್ ರಿಸರ್ವ್ ಫಾರೆಸ್ಟ್ ಇನ್ ಇಂಡಿಯಾ. ಇದು ಮೊದಲನೇ ಆಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಸಾತ್ಪುರ ಅಂತಕ್ಕಂಥದ್ದು ನಾವು ಫಸ್ಟ್ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಆಗಿದೆ. ನೆಕ್ಸ್ಟ್, ಇವೆಲ್ಲ ಪ್ರಾಣಿ ಪಕ್ಷಿಗಳನ್ನು ನಾವು ಅದರ ಅಳಿವನ್ನು ಉಳಿಸೋದಕ್ಕೋಸ್ಕರ ಏನು ಮಾಡ್ತಾ ಹೋದ್ರು, ಒಂದು ಇದನ್ನು ಪ್ರಾಜೆಕ್ಟ್ ಟೈಗರ್ ಅಂತ ತರ್ತಾ ಹೋದ್ರು. 1973 ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾ ಹೋದ್ರು. ಯಾಕಪ್ಪ ಅಂತ ಹೇಳಿದ್ರೆ ದಿನೇ ದಿನೇ ಜನ ಏನು ಮಾಡ್ತಿದ್ದಾರೆ, ಈ ಹುಲಿಗಳನ್ನು ಬೇಟೆಯಾಡಿಬಿಟ್ಟು, ಯಾಕೆ ಬೇಟೆಯಾಡ್ತಿದ್ದಾರೆ, ಅದರ ಮಾಂಸಕ್ಕೋಸ್ಕರ ಬೇಟೆಯಾಡ್ತಿದ್ದಾರೆ, ಮತ್ತು ಅದರ ಚರ್ಮಕ್ಕೋಸ್ಕರ ಬೇಟೆಯಾಡ್ತಿದ್ದಾರೆ, ಮತ್ತು ಅದರ ಹಲ್ಲಿಗೋಸ್ಕರ ಬೇಟೆಗಳನ್ನು ಆಡ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮತ್ತು ಅದರ ಸಂಖ್ಯೆ ದಿನೇ ದಿನೇ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು 1973 April 1st ಈ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಏನು ಮಾಡ್ತು, ಲಾಂಚ್ ಮಾಡ್ತಾ ಹೋಯ್ತು. ಏನಪ್ಪ ಇದರ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹುಲಿಗಳಿದಾವೋ, ಎಲ್ಲೆಲ್ಲಿ ಯಾವ್ಯಾವ ಕಾಡುಗಳಲ್ಲಿ ಹುಲಿಗಳಿದಾವೋ, ಅವರನ್ನ ಯಾರು ಕೂಡ ಬೇಟೆ ಆಡಕ್ಕೆ ಬಿಡಬಾರ್ದು, ಅಲ್ಲನ್ನ ಯಾರು ಕೂಡ ಕದ್ದುಕೊಂಡು ಹೋಗೋದನ್ನ ಬಿಡಬಾರ್ದು, ಅವರನ್ನ ಸಾಯಿಸೋಕ್ಕೆ ಬಿಡಬಾರ್ದು. ಯಾರಾದರೂ ಅದನ್ನ ಬೇಟೆ ಆಡಿದರೆ, ಅದನ್ನು ಸಾಯಿಸಿದರೆ, ಚರ್ಮಕ್ಕೋಸ್ಕರ ಆಗಿರ್ಬೋದು, ಮಾಂಸಕ್ಕೋಸ್ಕರ ಆಗಿರ್ಬೋದು, ಅದರ ದಂತಗಳಿಗೋಸ್ಕರ ಆಗಿರ್ಬೋದು, ಯಾರಾದರೂ ಬೇಟೆ ಆಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸ್ತಾ ಹೋಗ್ತಾರೆ. ಅದಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥದ್ದನ್ನು ಲಾಂಚ್ ಮಾಡಿ, ಎಲ್ಲೆಲ್ಲಿ ಹುಲಿಗಳಿದಾವೋ ಅಲ್ಲಿ ಯಾರಿಗೂ ಬಿಡಲಿಲ್ದಂಗೆ ಆ ಫಾರೆಸ್ಟನ್ನು ಪ್ರಿಸರ್ವ್ ಮಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಆ ಪ್ರಾಣಿಗಳನ್ನು, ಆ ಹುಲಿಗಳನ್ನು ಆರಾಮಾಗಿ ಅಲ್ಲಿ ಅಡ್ಡಾಡ್ಕೊಂಡು ಅಲ್ಲಿರ್ತಕ್ಕಂಥ ಆಹಾರನ ಅವ್ರು ತಿಂದು ಅವ್ರ ಸಂತತಿನ ಹೆಚ್ಚು ಮಾಡ್ತಾ ಹೋಗಲಿ, ಹೆಚ್ಚಿಗೆ ಮಾಡ್ತಂಗೆಲ್ಲ ಇಲ್ಲಿ ನಮ್ಮ ಟೈಗರ್ಗಳನ್ನು ನಾವು ಉಳಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ದಿನೇ ದಿನೇ ಒಂದೊಂದಾಗಿ ಬೇಟೆ ಆಡಿ ನಾವು ಇದನ್ನು ಮಾಡ್ತಾ ಹೋದ್ರೆ, ಮುಂದೊಂದು ದಿವಸ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಟೈಗರ್ ಅಂದರೆ ಹೆಂಗಿರುತ್ತಪ್ಪ ಅಂತಕ್ಕಂಥ ತೋರಿಸೋಕ್ಕೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ 1973 ಈ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಪ್ರಾಜೆಕ್ಟನ್ನು ನಮ್ಮ ಸರ್ಕಾರ ಲಾಂಚ್ ಮಾಡ್ತಾ ಹೋಯ್ತು. ಇನ್ನೊಂದು ರೆಡ್ ಡೇಟಾ ಬುಕ್ ಅಂತ ಹೇಳ್ತಾ ಹೋಗ್ತೀವಿ. ಏನಪ್ಪ ರೆಡ್ ಡೇಟಾ ಬುಕ್ ಅಂತ ಹೇಳಿದ್ರೆ, ಈ ಬುಕ್ಕು ಏನು ಮಾಡ್ತಾ ಹೋಗುತ್ತೆ, ಈ ಬುಕ್ಕಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ. ಎಲ್ಲ ಇನ್ಫಾರ್ಮೇಷನ್ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಗಿಡ ಮರಗಳು ನಮ್ಮ ಕಾಡಿನಲ್ಲಿ ಸಿಗತಕ್ಕಂಥವು, ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಎಲ್ಲ ರೀತಿಯ ಗಿಡಗಳು, ಎಲ್ಲ ರೀತಿಯಾದ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಅದರಲ್ಲಿ ನಾವೇನು ಮಾಡಿರ್ತೀವಿ, ಇನ್ಫಾರ್ಮೇಷನನ್ನು ಇಟ್ಟಿರ್ತೀವಿ, ಆರ್ಗನೈಸ್ ಮಾಡಿರ್ತೀವಿ. ಎಲ್ಲ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಬಿಟ್ಟು ಆರ್ಗನೈಸಿಂಗ್ ಸ್ಟಡೀಸ್ ಆ್ಯಂಡ್ ಮಾನಿಟರಿಂಗ್ ಪ್ರೋಗ್ರಾಮ್ಸ್ ಆನ್ ರೇರ್ ಆ್ಯಂಡ್ ಎಂಡೇಜರ್ಡ್ ಸ್ಪೀಷೀಸ್. ಅದರಲ್ಲಿ ಯಾವ ಜಾತಿ, ಯಾವ ಸ್ಪೀಷೀಸು ಅಳಿವಿನ ಅಂಚಿನಲ್ಲಿದೆ, ಯಾವುದು ಅಳಿಸೋಗ್ತಾ ಇದೆ, ಗೊತ್ತಾಯ್ತಾ, ಯಾವುದು ಕಂಪ್ಲೀಟಾಗಿ ನಾಶವಾಗಿ ಹೋಗ್ತಾ ಇದೆ, ಅದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು, ಅದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ, ಮತ್ತು ಏನೆಲ್ಲ ನಾವು ಪ್ರಯತ್ನಗಳು ಪಟ್ಟಿದ್ದೀವಿ ಅಂತಕ್ಕಂಥದ್ದು ಎಲ್ಲ ಡೀಟೇಲು ಕೂಡ ಇದರಲ್ಲಿ ರೆಡ್ ಡೇಟಾ ಬುಕ್ ಅಂತಕ್ಕಂಥದ್ರಲ್ಲಿ ಇರ್ತಾ ಹೋಗುತ್ತೆ. ಏನಿದೆ ರೆಡ್ ಡೇಟಾ ಬುಕ್ ಅಂದರೆ, ದ ಬುಕ್ ವಿಚ್ ಪ್ರೊವೈಡ್ಸ್ ಎ ಸೆಂಟ್ರಲ್ ಇನ್ಫಾರ್ಮೇಷನ್ ಸೋರ್ಸ್ ಇನ್ ಆರ್ಗನೈಸಿಂಗ್ ಸ್ಟಡೀಸ್ ಆ್ಯಂಡ್ ಮಾನಿಟರಿಂಗ್ ಪ್ರೋಗ್ರಾಮ್ಸ್ ಆನ್ ರೇರ್ ಆ್ಯಂಡ್ ಎಂಡೇಂಜರ್ಡ್ ಸ್ಪೀಷೀಸ್ ಆ್ಯಂಡ್ ದೇರ್ ಹ್ಯಾಬಿಟಾಟ್ಸ್. ಇಟ್ ಈಸ್ ರೆಗ್ಯುಲರ್ಲಿ ಕನ್ಸಲ್ಟೆಡ್ ವೆನ್ ಡೆವಲಪಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಸ್ಪೆಷಲ್ ಮೆಸರ್ಸ್ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆಫ್ ಸಚ್ ಸ್ಪೀಷೀಸ್.
ಅಲ್ಲಿರ್ತಕ್ಕಂತ ಅಳಿವಿನಂಚಿನಲ್ಲಿರ್ತಕ್ಕಂಥವು, ಅಳಿಸಿ ಹೋಗಿರ್ತಕ್ಕಂಥವು ಎಲ್ಲ ನಿರ್ನಾಮ ಆಗಿ ಹೋಗ್ಬಿಟ್ಟಿದ್ದಾವೆ. ಯಾವ ಹೋಗಿದ್ದಾವೆ ಹಳೆಯವು? ಅವು ಅದರ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಎಲ್ಲ ಇನ್ಫಾರ್ಮೇಶನ್ನು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿಬಿಟ್ಟು ಇದರಲ್ಲಿ ಏನು ಮಾಡಿದ್ದಾರೆ, ನಮೂದಿಸ್ತಾ ಹೋಗಿದ್ದಾರೆ. ಅದರಲ್ಲಿ ಶೇಖರಣೆ ಮಾಡಿಬಿಟ್ಟು ಅದರೆಲ್ಲ ಇನ್ಫಾರ್ಮೇಶನ್, ಅದರೆಲ್ಲ ಮಾಹಿತಿನ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ರೆಡ್ ಡೇಟಾ ಬುಕ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಹೇಳಿದ್ವಿ. ಅಂದರೆ ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು, ಯಾವ ಪಕ್ಷಿಗಳು ಅದರ ಸಂತತಿ, ಅದರ ಸಂಖ್ಯೆ ನಶಿಸಿ ಹೋಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಿದೆಯೋ ಅಂಥ ಅನಿಮಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಎಂಡೇಂಜರ್ಡ್ ಅನಿಮಲ್ಸ್, ಎಂಡೇಂಜರ್ಡ್ ಬರ್ಡ್ಸ್, ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಏನು ಹೇಳ್ತಾ ಹೋಗ್ತೀವಪ್ಪ, ಎಂಡೇಂಜರ್ಡ್ ಅನಿಮಲ್ಸ್ ಆರ್ ದೋಸ್ ಅನಿಮಲ್ಸ್ ಹೂಸ್ ನಂಬರ್ಸ್ ಆರ್ ಡಿಮಿನಿಷಿಂಗ್ ಅಂಡ್ ಮೈಟ್ ಫೇಸ್ ಎಕ್ಸ್ಟೆನ್ಷನ್. ದಿನೇ ದಿನೇ ಅದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬರ್ತಾ ಬರ್ತಾ ಒಂದು ದಿವಸ ಅದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಟೈಗರ್ ಅಂತ ಹೇಳಿದ್ವಿ ನಾವು. ಟೈಗರ್ ಪ್ರಾಜೆಕ್ಟನ್ನು ತಗೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಅದು ಎಂಡೇಂಜರ್ಡ್ ಸ್ಪೀಷೀಸಲ್ಲಿದೆ, ಎಂಡೇಂಜರ್ಡ್ ಅನಿಮಲ್ ಆಗಿಬಿಟ್ಟಿದೆ. ಯಾಕಂದರೆ ಅದರ ಸಂಖ್ಯೆ ದಿನೇ 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 ಕಡಿಮೆ ಆಗ್ತಾಯಿದೆ, ಮುಂದೊಂದು ದಿವಸ ಕಂಪ್ಲೀಟ್ ನಶಿಸಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀವಿ ನಾವು, ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ವಿ. ಆಲ್ರೆಡಿ ನೀವು ಕೇಳಿರ್ಬೋದು ಡೈನೋಸಾರ್ಸ್ಗಳು, ಡೈನೋಸಾರ್ಸ್ಗಳು ಇವತ್ತು ಇಲ್ಲ. ಯಾಕೆ ಹಿಂಗೆ ಜನಗಳು ಇದರ ದಂತಗಳಿಗೋಸ್ಕರನೋ ಅಥವಾ ಇದರ ಚರ್ಮಕ್ಕೋಸ್ಕರನೋ ಇಷ್ಟಿಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆ ಆಡಿಬಿಟ್ಟು ಇವತ್ತು ಏನಾಗಿದೆ, ಅದು ಪೂರ್ತಿ ನಾಶವಾಗಿ ಹೋಗಿದೆ. ಬೇಟೆ ಆಡಿ ನಾಶ ಆಗೋಗಿದ್ದವೋ ಅಥವಾ ಏನಾದರೂ ಬರಗಾಲ ಬಂದು ನಾಶವಾಗಿ ಹೋಗಿದ್ದವೋ ಅಥವಾ ಏನಾದರೂ ಪ್ರವಾಹಗಳು ಬಂದು ನಾಶವಾಗಿ ಹೋಗಿದ್ದವೋ ಗೊತ್ತಿಲ್ಲ. ಆದರೆ ಇವತ್ತು ಡೈನೋಸಾರ್ಸ್ ಅಂತಕ್ಕಂಥವು ನಮ್ಮಲ್ಲಿ ಇಲ್ಲ. ಅದತ್ತ ಇದನ್ನು ನಾವು ಎಕ್ಸ್ಟಿಂಕ್ಟ್ ಅಂತ ಕರಿತಾ ಹೋಗ್ತೀವಿ, ನಾಶವಾಗಿ ಹೋಗಿರ್ತಕ್ಕಂಥ ಒಂದು ಇವತ್ತು ಪ್ರಾಣಿ ಅಂತಕ್ಕಂಥ ಇದನ್ನು ಕೂಡ ನಾವೇನು ಮಾಡ್ತಾ ಹೋಗಿದ್ವಿ, ಇವತ್ತು ನಮ್ಮ ರೆಡ್ ಡೇಟಾ ಬುಕ್ಕಲ್ಲಿ ಕೂಡ ಇದನ್ನೆಲ್ಲ ರೆಕಾರ್ಡ್ಗಳನ್ನ ಇಟ್ಟಿದ್ವಿ. ಡೈನೋಸರ್ಸ್ ಆಗಿರ್ಬೋದು, ವೇಲ್ ಅಂತಕ್ಕಂಥ ಬ್ಲೂ ವೇಲ್ ಅಂತಕ್ಕಂಥದ್ದು, ನೀಲಿ ತಿಮಿಂಗ್ಲ ಅಂತ ಕರಿತಾ ಹೋಗ್ತೀವಿ. ಇವತ್ತು ನೀಲಿ ತಿಮಿಂಗ್ಲನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ, ಎಲ್ಲೋ ಒಂದೊಂದು ಕಾಣ್ತಾ ಇದೆ. ಅದೇ ರೀತಿ ಬಿಳಿ ಕರಡಿ ಅಂತ ಕರಿತಾ ಹೋಗ್ತೀವಿ, ಇದು ಕಡಿಮೆ ಇದೆ. ಬಹಳಷ್ಟು ಕಾಡಾನೆಗಳು ಇವತ್ತು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಜನ ಬೇಟೆಯಾಡಿ ಆದರೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕೋಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಏನಪ್ಪ ಎಕೋಸಿಸ್ಟಮ್ ಅಂತ ಹೇಳಿದ್ರೆ, ಆನ್ ಎಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಆಲ್ ದ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗನಿಸಮ್ಸ್ ಲಿವಿಂಗ್ ಇನ್ ಎ ಏರಿಯಾ. ಎಕೋಸಿಸ್ಟಮ್ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ಲಾಂಟ್ಸು, ಅನಿಮಲ್ಸು ಮತ್ತು ಸೂಕ್ಷ್ಮಾಣುಜೀವಿಗಳು. ಮೈಕ್ರೋ ಆರ್ಗನಿಸಮ್ಸ್ ಲಿವಿಂಗ್ ಇನ್ ಎ ಏರಿಯಾ ಅಲಾಂಗ್ ವಿತ್ ದ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಅದರ ಜೊತೆಯಲ್ಲಿ ನಿರ್ಜೀವ ವಸ್ತುಗಳು ಯಾವ್ಯಾವು, ಕ್ಲೈಮೇಟ್ ವಾತಾವರಣ, ವಾಟರ್ ನೀರು, ಸಾಯಿಲ್ ಮಣ್ಣು, ರಿವರ್ ನದಿಗಳು, ಡೆಲ್ಟಾಸ್ ಅಲ್ಲಿರ್ತಕ್ಕಂಥ ಗುಡ್ಡಗಾಡುಗಳು ಪ್ರದೇಶಗಳು ಎಲ್ಲವೂ ಸೇರ್ಕೊಂಡು ನಾವೇನಂತ ಕರಿತೀವಿ ಎಕೋಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಆಲ್ ದ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗನಿಸಮ್ಸ್ ಲಿವಿಂಗ್ ಇನ್ ಎನ್ ಏರಿಯಾ ಅಲಾಂಗ್ ವಿತ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಲೈಕ್ ಕ್ಲೈಮೇಟ್, ವಾಟರ್, ಸಾಯಿಲ್, ಗೊತ್ತಾಯ್ತಾ, ರಿವರ್ಸ್, ಡೆಲ್ಟಾಸ್ ಎಕ್ಸೆಟ್ರಾ, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಎಕೋಸಿಸ್ಟಮ್ ಅಂತ ಕರೀತೀವಿ. ನೆಕ್ಸ್ಟ್ ಕಮ್ ಟು ದ ಮೈಗ್ರೇಷನ್. ಮೈಗ್ರೇಷನ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋಗ್ತಕ್ಕಂಥದ್ದು, ವಲಸೆ ಹೋಗ್ತಕ್ಕಂಥದ್ದು, ವಲಸೆಗೆ ನಾವು ಮೈಗ್ರೇಷನ್ ಅಂತ ಕರೀತೀವಿ. ಇಲ್ಲಿ ನೀವು ಒಂದೊಂದ್ಸರಿ ನೋಡ್ತಾ ಇರ್ಬೋದು, ನಮ್ಮ ಊರಲ್ಲಿ ಇರ್ತಕ್ಕಂಥ ಕೆರೆಯಲ್ಲಿ ವರ್ಷದಲ್ಲಿ ಒಂದ್ಸರಿ ಯಾವುದೋ ಒಂದು ಪ್ರಾಣಿಗಳು ಅಥವಾ ಯಾವುದೋ ಒಂದು ಪಕ್ಷಿಯ ಒಂದು ಗುಂಪು ಏನಾಗಿರ್ತದೆ ಅಲ್ಲಿಗೆ ಬಂದಿರ್ತದೆ. ಅದು ವರ್ಷ ಪೂರ್ತಿಯಲ್ಲಿರೋದಿಲ್ಲ, ಆ ಒಂದು ತಿಂಗಳು ಅಥವಾ 15 ದಿವಸ ಯಾವಾಗ ನೀರಿರ್ತದೋ ಅದವಾಗ ಮಾತ್ರ ಬರ್ತಾ ಹೋಗುತ್ತೆ. ಯಾವಾಗ ನೀರು ಖಾಲಿ ಆಗುತ್ತೋ ಮತ್ತೆ ಅಲ್ಲಿ ಹೋಗ್ಬಿಡುತ್ತೆ. ಇದಕ್ಕೆ ಇದನ್ನು ನಾವು ಹೆಚ್ಚಾಗಿ ಎಲ್ಲ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬಹಳಷ್ಟು ಪಕ್ಷಿಗಳು ಏನು ಮಾಡ್ತಾ ಇದಾವೆ, ಅದರ ಸಂತತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರ ಆಹಾರಕ್ಕೋಸ್ಕರ ಎಲ್ಲ ಒಂದು ಕಡೆ ಬರಗಾಲ ಬಂದಿರ್ತದೆ, ಅಲ್ಲಿ ಮಳೆ ಆಗೋದಿಲ್ಲ, ಅಲ್ಲಿ ಬೆಳೆ ಇರೋದಿಲ್ಲ. ಅವಾಗೇನು ಮಾಡ್ತವೆ, ಎಲ್ಲಿ ಮಳೆ ಆಗ್ತಾ ಇದೆಯೋ, ಎಲ್ಲಿ ಬೆಳೆ ಇದೆಯೋ, ಎಲ್ಲಿ ಮಳೆ ಚೆನ್ನಾಗಿದೆಯೋ, ಎಲ್ಲಿ ನೀರಿದೆಯೋ ಅಂಥ ಕಡೆ ಅವು ಹಾರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಷ್ಟು ದಿವಸ ಎಲ್ಲಿವರೆಗೂ ಅಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಬದುಕ್ಬಿಟ್ಟು ಅಲ್ಲಿ ಅದರ ಸಂತತಿನ ಮೊಟ್ಟೆ ಇಡೋದಾಗಿರ್ಬೋದು ಅಥವಾ ಮರಿಗಳನ್ನು ಹಾಕೋದಾಗಿರ್ಬೋದು ಅಥವಾ ಮೊಟ್ಟೆಗಳನ್ನು ಕಾವು ಕೊಟ್ಟು ಮರಿಗಳನ್ನು ಮಾಡ್ಕೊಂಬಿಟ್ಟು ಮತ್ತೆ ಆ ಮರಿಗಳನ್ನು ತಗೊಂಡು ವಾಪಸ್ಸು ಅವ್ರ ಜಾಗಕ್ಕೆ ಹೋಗ್ತಾ ಹೋಗ್ತಾ ಈ ರೀತಿ ಆಗೋದಕ್ಕೆ ನಾವು ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೇವೆ.
ಮೈಗ್ರೇಷನ್ ಅಂದ್ರೆ ಏನಪ್ಪ ಮೈಗ್ರೇಷನ್ ಇಸ್ ದ ಮೂವ್ಮೆಂಟ್ ಆಫ್ ಅನಿಮಲ್ಸ್ ಫ್ರಮ್ ಇಟ್ಸ್ ಓನ್ ಹ್ಯಾಬಿಟಾಟ್ ಟು ಸಮ್ ಅದರ್ ಹ್ಯಾಬಿಟಾಟ್ ಫಾರ್್ ಅ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಎವ್ರಿ ಇಯರ್ ಡ್ಯೂ ಟು ಕ್ಲೈಮೆಟಿಕ್ ಚೇಂಜಸ್ ನೀವು ನೋಡಬೇಕು ಇವತ್ತು ನಮ್ಮ ಜನಗಳು ಕೂಡ ವಲಸೆ ಹೋಗ್ತಿದ್ದಾರೆ ಯಾಕಪ್ಪ ಅಂತಂದ್ರೆ ಯಾಕಪ್ಪ ಹೋಗ್ತಿದ್ದೀವಿ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಲ್ಲಿ ಹೋಗಿ ಬರ್ತೀನಪ್ಪ ಒಂದು ವರ್ಷ ಇದ್ದು ಬರ್ತೀನಿ ಇಲ್ಲ ಫಾರಿನಿಗೆ ಹೋಗ್ತಿದ್ದೀನಿ ಫಾರಿನಾಗ ಹೋಗಿ ಒಂದೆರಡು ವರ್ಷ ಇದ್ದು ಬರ್ತೀನಿ ಯಾಕೆ ಹೋಗ್ತಿದ್ಯಾ ಇಲ್ಲಿ ಕೆಲಸ ಇಲ್ಲ ಇಲ್ಲಿ ಮಳೆ ಬೆಳೆ ಇಲ್ಲ ಇಲ್ಲಿ ಯಾವುದೇ ರೀತಿಯ ಬಿಸ್ನೆಸ್ ಮಾಡೋಕ್ಕೆ ಯಾವುದೇ ಅನುಕೂಲ ಇಲ್ಲ ಅದಕ್ಕೋಸ್ಕರ ಬೆಂಗಳೂರಿಗೆ ಹೋದರೆ ಏನಾದರೂ ಒಂದು ಸ್ವಲ್ಪ ವ್ಯವಹಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇಲ್ಲ ಒಂದು ಸ್ವಲ್ಪ ದುಡ್ಕೊಂಡು ನಾನಲ್ಲಿ ವಾಪಸ್ಸು ಬತ್ತೆ ಬರ್ತಾ ಹೋಗಿ ಹೀಗೆ ಹೀಗೆ ತನ್ನ ಮೂಲ ಇರ್ತಕ್ಕಂಥ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಬದುಕುಬಿಟ್ಟು ಮತ್ತೆ ವಾಪಸ್ ತನ್ನ ಮೂಲ ಜಾಗಕ್ಕೆ ಬರೋದಕ್ಕೆ ಮೈಗ್ರೇಷನ್ ಅಂತ ಕರೀತಾ ಇಲ್ಲಿ ಬರ್ಡ್ಸ್ ಅಂತಕ್ಕಂಥವು ಪಕ್ಷಿಗಳಂತಕ್ಕಂಥವು ಒಂದರಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರ್ಕೊಂಡೋಗ್ತವೆ ಯಾಕಂತ ಹೇಳಿದ್ರೆ ಅಲ್ಲಿ ಬರಗಾಲ ಬಂದಿರಬಹುದು ಅಥವಾ ಅಲ್ಲಿ ಅವರು ಬದುಕಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವು ಬಂದ್ಬಿಟ್ಟು ತಮ್ಮ ಜೀವನನ ಸಾಗಿಸ್ತಾ ಹೋಗ್ತಾರೆ. ಅದೇ ರೀತಿ ರೀಸೈಕ್ಲಿಂಗ್ ಆಫ್ ಪೇಪರ್ ಅಂತ ಕರಿತಾವ್. ಇಲ್ಲಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಅಲ್ಲಿ ಪೇಪರ್ ಇಂದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಟನ್ ಪೇಪರನ್ನು ತಯಾರು ಮಾಡೋದಕ್ಕೆ ನಮಗೆ 17 ಫುಲ್ ಗ್ರೀನ್ ಟ್ರೀಸ್ ಬೇಕು. ಚೆನ್ನಾಗಿ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ 17 ಮರಗಳು ನಮಗೇನು ಬೇಕು ಬೇಕು. ಯಾಕೆ? ಒಂದು ಟನ್ ಪೇಪರನ್ನು ತಯಾರು ಮಾಡೋದಕ್ಕೆ. ಇವತ್ತು ನಾವೇನು ಮಾಡ್ತಿದ್ದೀವಿ, ಪೇಪರನ್ನು ಬೇಕಾಬಿಟ್ಟು ಯೂಸ್ ಮಾಡಿಬಿಟ್ಟು ಎಲ್ಲಂದ್ರಲ್ಲಿ ಬಿಸಾಕ್ತಿದ್ವಿ, ಬುಕ್ಗಳನ್ನು ಹರಿದು ಬಿಸಾಕ್ತಿದ್ವಿ, ನೋಟ್ಬುಕ್ಗಳನ್ನು ಹರಿದು ಬಿಸಾಕ್ತಿದ್ವಿ. ನಾವೇನು ಮಾಡಬೇಕು? ಈ ರೀತಿ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಪೇಪರನ್ನು. ಆ ಪೇಪರನ್ನು ಬಳಸಿರೋದನ್ನು ಮತ್ತೇನು ಮಾಡಬೇಕು, ಮತ್ತೆ ವಾಪಸ್ ಅದನ್ನೆಲ್ಲ ಸ್ಟೋರ್ ಮಾಡಿ ಅದನ್ನು ವಾಪಸ್ ಫ್ಯಾಕ್ಟ್ರಿಗಳಿಗೆ ಮಾಡಿ ಫ್ಯಾಕ್ಟ್ರಿಗಳಿಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ರೀಯೂಸ್ ಮಾಡಬೇಕು. ರೀಯೂಸ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಮತ್ತೆ 17 ಮರಗಳನ್ನು ಕಟ್ ಮಾಡೋದನ್ನು ನಾವು ತಪ್ಪಿಸ್ಬೋದು. ಮರಗಳು ಕಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಫಾರೆಸ್ಟನ್ನು ನಾವು ಉಳಿಸ್ಬೋದು. ಫಾರೆಸ್ಟನ್ನು ಕಟ್ ಮಾಡಲಿಲ್ದಂಗೆ ನಾವು ಉಳಿಸ್ಬೋದು. ಅವಾಗೇನಾಗುತ್ತೆ, ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನು ನಾವು ಉಳಿಸ್ದಂಗೆ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡಿಬಿಟ್ಟು ರೀಸೈಕ್ಲಿಂಗ್ ಆಫ್ ಪೇಪರನ್ನು ಮಾಡ್ತಾ ಹೋಗ್ಬೇಕು. ರೀಸೈಕ್ಲಿಂಗ್ ಆಫ್ ಪೇಪರನ್ನು ಮಾಡೋದ್ರಿಂದ ನಾವು ಕಾಡನ್ನು ಉಳಿಸ್ತಾ ಹೋಗ್ಬೋದು. ನೆಕ್ಸ್ಟ್ ರೀಫಾರೆಸ್ಟೇಷನ್. ರೀಫಾರೆಸ್ಟೇಷನ್ ಇಸ್ ದ ರೀಸ್ಟಾಕಿಂಗ್ ಆಫ್ ಡೆಸ್ಟ್ರಾಯ್ಡ್ ಫಾರೆಸ್ಟ್ ಬೈ ಪ್ಲಾಂಟಿಂಗ್ ನ್ಯೂ ಟ್ರೀಸ್. ಇವಾಗೆಲ್ಲ ಒಂದು ಕಡೆ ಕಾಡಿತ್ತು, ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳು ಇವತ್ತೇನು ಮಾಡಿಬಿಟ್ಟಿದ್ವಿ ನಾವು, ಕಡಿದು ಕಡಿದು ನಾಶ ಮಾಡಿಬಿಟ್ಟಿದ್ವಿ. ಹಾಗೆ ಬಿಡಬಾರ್ದು, ಮತ್ತೇನು ಮಾಡಬೇಕು ಅಲ್ಲಿ ಗಿಡ ಮರಗಳನ್ನು ಬೆಳೆಸ್ಬೇಕು. ನಮ್ಮ ಊರಿನಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸ್ಬೇಕು, ನಮ್ಮ ಓಣಿಯಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸ್ಬೇಕು, ನಮ್ಮ ಶಾಲೆ ಆವರಣದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸ್ಬೇಕು, ಮತ್ತು ನಮ್ಮ ಊರಿನ ರೋಡಿನ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಒಂದು ಗಿಡ ಮರಗಳನ್ನು ಬೆಳೆಸ್ತಾ ಹೋಗಬೇಕು. ಹೀಗೆ ನಾವು ಗಿಡಗಳನ್ನು ಹಾಕಿ ಹಾಕಿ ಗಿಡಗಳನ್ನು ಬೆಳೆಸೋದ್ರಿಂದ ಎಲ್ಲ ಕಡೆಯೂ ಏನಾಗ್ತಾ ಹೋಗುತ್ತೆ, ಹಸಿರುಮಯ ಅಂತಕ್ಕಂಥದ್ದಾಗ್ತಾ ಹೋಗುತ್ತೆ. ಹಾಗೆ ನಾವೆಷ್ಟು ನಾವು ಬಳಕೆ ಮಾಡ್ಕೊಂಡಿದ್ದೀವೋ ಗಿಡಗಳನ್ನು, ಅದರ ಹೆಚ್ಚಿನ ಪಟ್ಟು ನಾವು ಗಿಡಗಳನ್ನು ಬೆಳೆಸೋದ್ರಿಂದ ಎಲ್ಲ ಕಡೆಯೂ ಕಾಡಿನ ವಾತಾವರಣ ಆಗುತ್ತೆ. ಇದಕ್ಕೆ ಮತ್ತೆ ನಾವೇನಂತ ಕರಿತಾ ಹೋಗ್ತೀವಿ, ರೀಫಾರೆಸ್ಟೇಷನ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಮಾಡಿಬಿಟ್ಟು ನಾವು ಇದನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿವರೆಗೂ ದಿಸ್ ಇಸ್ ಆಲ್ ಕಾಲ್ಡ್ ಆಸ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತಕ್ಕಂಥದ್ದು. ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ ಎ ಕ್ವಶನ್, ಆರ್ ಯು ಕ್ಯಾನ್ ರೈಟ್ ಎ ಕ್ವಶನ್ ಇನ್ ಅವರ್ ವಾಟ್ಸಪ್ ಗ್ರೂಪ್.